ದಶಮಸ್ಕಂದದ 38ನೇ ಅಧ್ಯಾಯದಲ್ಲಿ 38 ಶ್ಲೋಕ ನೋಡಿದೀವಿ. ಅಕ್ರೂರ ಬಂದಿದ್ದಾನೆ ನಂದಗೋಕುಲಕ್ಕೆ, ಪರಮಾತ್ಮನ ದರ್ಶನ ಆಗಿದೆ, ಬಹಳ ಸಂತೋಷವಾಗಿದೆ, ಭಗವಂತನ ನಮಸ್ಕಾರ ಮಾಡಿದ್ದಾನೆ, ಅದನ್ನು ಆಲಿಂಗನ ಮಾಡ್ಕೊಂಡಿದ್ದಾನೆ. ಆನಂದವಾಗಿಬಿಟ್ಟು ಅವನಿಗೆ ಏನು ಹೇಳೋಕ್ಕೆ ತೋಚ್ತಾ ಇಲ್ಲ. ಸ್ತೋತ್ರ ಮಾಡಬೇಕು ಅಂತ ಅಂತೂ ಅಂದರೆ ಉತ್ಕಂಠದಿಂದ ಕಂಠ ಸ್ತಂಭಿತವಾಗ್ಬಿಟ್ಟು ಏನು ಗದ್ಗದವಾಗ್ಬಿಟ್ಟು ಏನು ಶಬ್ದಾನೇ ಬರ್ತಾ ಇಲ್ಲ ಅವನಿಗೆ, ಹಂಗಾಗ್ತಾ ಇದೆ. ಈಗ ಭಗವಾನ್ ಭವಿಷ್ಯ ಅಭಿಪ್ರೇತ್ಯ ಭಗವಾನ್ ಅಭಿಪ್ರೇತ್ಯ ರಥಾಂಗಾಂಕಿತ ಪಾಣಿನ ಪರಿರೇಭ್ಯುಪಾಕೃಷ್ಯ ಪ್ರೀತ ಪ್ರಣತ ವತ್ಸಲ. ರಥಾಂಗ ಅಂಕಿತ ಪಾಣ, ರಥಾಂಗ ಚಕ್ರ, ಕೈಲಿ ಚಕ್ರ ಶಂಕಚಕ್ರ ಚಿಹ್ನೆ ಐತಂತೆ ಅವನಿಗೆ. ರಥಾಂಗದಿಂದ ಅಂಕಿತವಾದ ಪಾಣಿಯನ್ನ ಪರಮಾತ್ಮನು ಅವನ ಅಭಿಪ್ರಾಯವನ್ನ ತಿಳಿದವನಾಗಿ ಪರಿರೇಭೇ ಪರಿರೇಭೆ ಅಪ್ಪಣ್ಣ ಆಲಿಂಗನ ಮಾಡ್ಕೊಂಡ ಉಪಾಕೃಷ್ಯ ಹೇಳ್ಕೊಂಡು ಆಪನ ಹೋಗ್ಲ ಪ್ರಣತ ವತ್ಸಲ. ಯಾರು ನಮಸ್ಕಾರ ಮಾಡ್ತಾರೋ ಅವನ ಮೇಲೆ ಅತ್ಯಂತ ಪ್ರೇಮ ಉಳ್ಳವನಾಗಿರ್ತಕ್ಕಂತ ಪರಮಾತ್ಮ ಪ್ರೀತನಾಗಿ ಅವನನ್ನ ಆಲಿಂಗನೆ ಮಾಡ್ಕೊಂಡ. ಸಂಕರ್ಷಣಶ್ಚ ಪ್ರಣತಂ ಉಪಗುಹ್ಯ ಮಹಾಮನಃ ಗೃಹೀತ್ವಾ ಪಾಣಿನಾ ಪಾಣಿ ಅನ್ವಯನ್ ಸಾನುಜೋ ಗೃಹಂ. ಆಮೇಲೆ ಸಂಕರ್ಷಣನು ಕೂಡ ಬಲರಾಮನು ಕೂಡ ಅವನನ್ನ ನಮಸ್ಕಾರ ಮಾಡಿದಂತ ಅವನನ್ನ ಹತ್ತಕ್ಕೆ ನಾವು ಹೇಳ್ಕೊಂಡು ಆಲಿಂಗನೆ ಮಾಡಿಕೊಂಡು ಬಹಳ ಮಹಾಮನಸ್ಕರಾದಂತಹ ಆತ ಕೈಯಿಂದ ಕೈ ಹಿಡ್ಕೊಂಡ್ಬಿಟ್ಟು ಅವನ ಜೊತೆ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಯೊಳಗೆ ಕರ್ಕೊಂಡು ಹೋದ. ಪೃಷ್ಟ್ವಾ ಸ್ವಾಗತಂ ತಸ್ಮೈ ನಿವೇದ್ಯ ಚ ವರಾಸನಂ ಪ್ರಕ್ಷಾಲ್ಯ ವಿಧಿವತ್ ಪಾದೌ ಮಧುಪರ್ಕಾಹರಣಂ ಹರಣಮಾಹರತ್. ಆಮೇಲೆ ಸ್ವಾಗತವನ್ನ ಕೇಳ್ದ, ಹಿಂಗೆ ಕುಶಲವೇ ಅಂತ ಹೇಳಿ ಕೇಳಿ ಸ್ವಾಗತವನ್ನ ಮಾಡಿ ಅವನಿಗೆ ವರಾಸನ ಶ್ರೇಷ್ಠವಾದ ಆಸನವನ್ನು ಕೂಡ ಕೊಟ್ಟು ಕೂರಿಸಿ ಪಾದ ಪ್ರಕ್ಷಾಲನೆ ಮಾಡಿದ್ದಾನೆ ಪರಮಾತ್ಮ. ಪ್ರಕ್ಷಾಲ್ಯ ವಿಧಿವತ್ ಪಾದವು, ಅವನ ಕಾಲು ತೊಳೆದ್ಬಿಟ್ಟಿದ್ದಾನೆ. ಕ್ರೂರನಿಗೆ ಅತಿಥಿ ಬ್ಯಾಗ್ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅತಿಥಿಗೆ ಗೌರವ ಕೊಡಬೇಕು ಅಂತ ಹೇಳಿ ಅವನ ಪಾದವನ್ನು ತೊಳೆದವನಾಗಿ ಮಧುಪರ್ಕಾದಿಗಳನ್ನು ಕೂಡ ಮಾಡಿಬಿಟ್ಟಂತೆ. ಆಯ್ತಾ, ಮಹಾಭಾಗವತೋತ್ತಮ ಅಂತ ಹೇಳ್ಬಿಟ್ಟು ಮಧುಪರ್ಕವನ್ನು ಕೂಡ ಅವನಿಗೆ ಕೊಟ್ಟಿದ್ದಾನೆ ಪರಮಾತ್ಮ. ಬಹಳ ಖುಷಿಯಾಗಿದೆ ಅವನಿಗೆ. ಇವೇ ಇಲ್ಲ ಮಧುಪರ್ಕ ಗಾಹುಸು ಕೊಡ್ಬೇಕಲ್ಲ, ಗಾವು ಗಾಮ್ ನಿವೇದ್ಯಗಾಂಚಾತಿಥಯೆ ಸಂಬಾಹ್ಯ ಶ್ರಾಂತ ಮಾದೃತಃ ಅನ್ನಂ ಬಹುಗುಣಂ ಮೇಧ್ಯಂ ಶ್ರದ್ಧಯೋಪಾಹರ ದ್ವಿಭುಃ. ಅತಿಥಿಯಾದಂತಹ ಅಕ್ರಮಿಗೆ ಹಸುವನ್ನು ಕೊಟ್ಟ, ಸಂವಾಹನ ಮಾಡೋದ್ರಿಂದ ಕೈಕಾಲು ಒತ್ತೋದು ಅದನ್ನು ಕೂಡ ಮಾಡಿದ್ದಾನೆ. ಶಾಂತನಾಗಿದ್ದಾನೆ, ಬೆಳಗ್ಗೆಯಿಂದ ಪ್ರಯಾಣ ಮಾಡಿಕೊಂಡಿದ್ದಾನೆ. ಮುಸ್ತಾಗಿ 13 ಕಿಲೋಮೀಟರ್ಗೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಪ್ರಯಾಣ ಮಾಡಿದ್ದಾನೆ. 13 ಗಂಟೆ ಪ್ರಯಾಣ ಮಾಡಿದ್ದಾನೆ. ಅದು ವಾಯುವೇಗದಲ್ಲಿ ಬಂದ್ಬಿಟ್ಟು ಬಹಳ ಉತ್ತಮೋತ್ತಮವಂತಹ ರಸ, ವಾಯುವೇಗದಿಂದ ಹೋಗುವಂತಹ ರಥ, ಗುಂ ಅಂತ ಗುಂಗೆ ಒಳಗೆ ಹೋಗ್ತಾ ಇರುವಂತಹ ರಥದಲ್ಲಿ 13 ಕಿಲೋಮೀಟರ್ನ 13 ಗಂಟೆಯಲ್ಲಿ ಪ್ರಯಾಣ ಮಾಡಿಬಿಟ್ಟು ಮತ್ತೆ ಬಂದಿದ್ದಾನೆ. ಬಹಳ ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು ಬಹುಗುಣವಾದ ಅನ್ನವನ್ನು ಕೂಡ ಪವಿತ್ರವಾಗಿರ್ತಕ್ಕಂತಹ ಅನ್ನ ಶ್ರದ್ಧೆಯಿಂದ ಆ ಪರಮಾತ್ಮ ಅವನಿಗೆ ತೋಟಿದ್ದಾನೆ. ಪಟ್ಟ ಊಟ ಮಾಡಿದ್ದಾನೆ, ಭಾರಿ ಖುಷಿಯಾಗಿದೆ, ಸಂತೋಷವಾಗಿದೆ ಅವನಿಗೆ. ತಸ್ಮೈ ಭುಕ್ತವತೆ ಪ್ರೀತ್ಯ ರಾಮಃ ಪರಮಧರ್ಮವಿತ್ ಮುಖವಾಸೈರ್ಗಂಧಮಾಲೈಃ ಪರಾಂ ಪ್ರೀತಿಂ ಗಂಧಮಾಲ್ಯೈಃ ಪರಾಂ ಪ್ರೀತಿಂ ವ್ಯಧಾತ್ ಪುನಃ. ಹಾಗೆಯೇ ಊಟ ಮಾಡಿದಂತಹ ಅವನಿಗೆ ಬಲರಾಮನು ಕೂಡ ಬಹಳ ಹೆಚ್ಚಿನ ಧರ್ಮವನ್ನು ಬಲ್ಲವನಾಗತಕ್ಕಂತಹ ಆತನು ಮುಖವಾಸೈ ಒಳ್ಳೆ ವಿಳ್ಯದೆಲೆ ಇದು ಬೀಡ ಕೊಟ್ಟು ಒಳ್ಳೆ ಸುವಾಸದಂತಹ ಬೀಡಗಳನ್ನೆಲ್ಲ ಕೊಟ್ಟು ಅವನಿಗೆ ಅಂಬುಲವನ್ನು ಕೊಟ್ಟು ಪುಷ್ಪಹಾರವನ್ನು ಕೊಟ್ಟು ಅಕ್ರವನಿಗೆ ಬಹಳ ಆನಂದಗೊಳಿಸ್ದ, ಪ್ರೀತಿ ಬಿದ್ದದ, ಬಹಳ ಸಂತೋಷವನ್ನು ಉಂಟು ಮಾಡ್ದ ಅಕ್ರವನಿಗೆ. ಆರು ಖುಷಿಯಾಗುತ್ತೆ ಅವನಿಗೆ ಬಂದಿದ್ದಕ್ಕೆ. ಪಪ್ರಚ್ಛ ಸತ್ಕೃತ ನಂದ ಕಥಂ ಸ್ಥರ್ ನಿರ
निरनुग्रहे कंसे जीवति दाशार्ह सौनपाला इवावयः सौनपाला ಇದು ವಧಾ ಸೂನ ಅಂದ್ರೆ ವಧಾಸ್ಥಾನ ವಧಾಸ್ಥಾನದಲ್ಲಿ ಇರುವಂತವರು ಯಾವ ರೀತಿ ಇದಾರೋ ಆ ರೀತಿ ಕಂಸ ಎಲ್ಲ ಕಟುಕ ಆ ಕಟುಕನಾಗಿರ್ತಕ್ಕಂಥ ಕಂಸನ ಜಾಗದಲ್ಲಿ ಹೆಂಗೆ ಯಾವ ಕ್ರೀಡೆಯೂ ಇಲ್ಲದೆ ತೊಂದರೆ ಇಲ್ಲದೆ ಹೆಂಗೆ ನೀವೆಲ್ಲ ಇದ್ದೀರಾ ಯಾವ ರೀತಿ ನೀವೆಲ್ಲ ಬದುಕೊಂಡಿದ್ದ ನಿರ್ದೇನಾಗಿರ್ತಕ್ಕಂಥ ಬದುಕುವಾಗ ಕಂಟಕ ಬರುವಾಗ ಕುರಿಗಳೆಲ್ಲ ಕುರಿಗಳಂತೆ ಇರಬೇಕು ದಾಶಾರ್ಹ ನೀವು ಹೆಸರು ಅದಕ್ಕೆ ಅಕ್ರೂನಿಗೆ ದಾಶಾರ್ಹನೇ ಕಂಸನು ಬದುಕಿರುವಾಗ ಕಟುಕನು ಇರುವ ಹಾಗೆ ಇರುವಂತಹ ಆ ಜಾಗದಲ್ಲಿ ಇವೆಲ್ಲ ಯಾವ ರೀತಿ ಇದ್ದೀರಾ ಅಂತ ಹೇಳಿ ನಂದ ಪರಮಾತ್ಮ ತಂದೆ ಕುಶಲ ಪ್ರಶ್ನೆ ಕೇಳ್ತಾ ಇದ್ದಾನೆ ಹೇಗಿದ್ದೀರಾ ಅಲ್ಲಿ ಎಲ್ಲ ಕ್ಷೇಮವೇ ಯಾವ ರೀತಿ ಇದ್ದೀರಾ ಅಲ್ಲಲ್ಲಿ ಮಸಲಾಪಟ್ಟಣದಲ್ಲಿ ಯಾವ ಯಾರಿಗೂ ಏನು ತೊಂದರೆ ಆಗ್ತಿಲ್ವೇ ಯೋ ಅವಧಿ ಸ್ವಸುಸ್ತೋಕಾನ್ ಯೋವಧೀತ್ವಸ್ವಸುಸ್ತೋಕಾನ್ ಪ್ರೋಷಂತ್ಯ ಅಸುತೃಪ್ತ ಅಸುತೃಪ್ತಃ ಇನ್ನು ಸ್ವಿತ್ತತ್ ಪ್ರಜಾನಾಂ ವಹ ಕುಶಲಂ ವಿಮೃಶಾಮಹೇ ಯಾವಾತನು ತನ್ನ ತಂಗಿಯ ಮಕ್ಕಳನ್ನು ಗೋಳಾಡ್ತಿದ್ದಾರೆ ಅಳ್ತಾ ಇದ್ದಾರೆ ಬೇಡ ಅಣ್ಣ ಬೇಡ ಕೊಲ್ಬೇಡ ಕೊಲ್ಬೇಡ ಅಂತ ಗೋಳಾಡ್ತಿದ್ದು ಕೂಡ ಕಾಲ್ ಹಿಡ್ಕೊಂಡು ಮಗುವುದು ಬಂಡೆ ಮೇಲೆ ಒಗಿತಾ ಇದ್ದ ಹೆಟ್ಟು ಮಗುವನ್ನ ಅಂತ ಕಲಾ ದುಷ್ಟ ಆ ಅವನು ಕೊಳಕೊತ್ತಿರ್ಬೇಕಾದ್ರೆ ಅವನ ಆಡಳಿತ ಒಳಪಟ್ಟರು ಪ್ರಜೆಗಳು ಕುಶಲವನ್ನು ವಿಚಾರಿಸೋದು ಪ್ರಯೋಜನ ಏನಿದೆ ಅಂತಾನೆ ಆ ಪ್ರಜೆಗಳು ಒಳ್ಳೆ ಕತ್ತಿ ಅಲುಗಿನ ಮೇಲೆ ನಡ್ಕೊಂಡು ನಡೀತಾ ಇರ್ಬೇಕೇ ಹೊರತು ಮಸಲಾಪಟ್ಟಣದಲ್ಲಿ ಯಾರಿಗೂ ಯಾವ ಸ್ವಾತಂತ್ರ್ಯವೂ ಇಲ್ಲ ಯಾರಿಗೂ ಕುಶಲವೂ ಇಲ್ಲ ಹರಿದುಕೊಂಡು ನಡ್ಕೊಂಡು ಒದ್ದಾಡ್ಕೊಂಡಿದ್ದಾರೆ ಹೊರತು ಅದು ಕುಶಲ ಪ್ರಶ್ನೆ ಕೇಳೋ ಪ್ರಶ್ನೆಯೇ ಇಲ್ಲ ಕೇಳಬೇಕಾಗೇ ಇಲ್ಲ ಅಂತ ನಂದಗೋಪ ಕುಶಲಂ ವಿಮೃಶಾಮಹ ಕುಶಲವನ್ನು ಕೇಳಬೇಕಾ ಬೇಡವಾ ಅನ್ನೋದನ್ನ ನನಗೆ ವಿಮರ್ಶೆ ಆಗ್ತಾ ಇದೆ ಅಂತ ಇದ್ದಾರೆ ಕುಶಲ ಪ್ರಶ್ನೆ ಕೇಳಬಹುದಾ ಏನು ದುಷ್ಟ ರಾಜ್ಯಭಾರ ಮಾಡುತ್ತಿದ್ದಾಗ ಅಲ್ಲಿನ ಸಜ್ಜನರಿಗೆ ಕುಶಲತೆಯ ಕೇಳಬಹುದಾ ಏನು ಅದೇ ಗೊತ್ತಾಗ್ತಿಲ್ಲ ನನಗೆ ಅಂತ ಹೇಳ್ತಾ ಇದ್ದಾನೆ ನಂದ इत्थं सूनृतया वाचा नन्देन सुसभाषितः अक्रूरः परिपृष्टेन जहावध्व परिश्रमम् ಈ ರೀತಿಯಾಗಿ ಒಳ್ಳೆ ಪ್ರಿಯಹಿತವಾದ ಮಾತಿನಿಂದ ನಂದನು ಗೌರವ ಕೊಟ್ಟು ಮಾತಾಡಿ ಸತ್ಕಾರ ಮಾಡಿದ್ರಿಂದ ಆ ಪ್ರಯಾಣದ ಆಯಾಸ ಇತ್ತಲ್ಲ ಬೆಳಗ್ಗೆ ಸಂಜೆಯಲ್ಲಿ ಪ್ರಯತ್ನ ಪ್ರಯಾಣ ಮಾಡಿದ್ನಲ್ಲ ಆ ಆಯಾಸ ಪರಿಹಾರ ಆಯಿತು 13 ಕಿಲೋಮೀಟರ್ ನ ಬೆಳಗ್ಗೆ ಸಂಜೆವರೆಗೂ ಫಾಸ್ಟ್ ಬಂದು ಮುಗಿಸ್ಕೊ ಬಂದಲ್ಲ ಅವನಿಗೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ಗಾಡಿ ಶಾಖ ಬಿಸಿಲ ಇಲ್ವಲ್ಲ ರಂಟಾದ ರಜ್ಬುಜ್ ಆಗಿತ್ತು ಬಹಳ ಸುಸ್ತಾಗಿತ್ತು ಅದನ್ನ ಆ ಪರಿಶ್ರಮವನ್ನ ಕಳ್ಕೊಂಬಿಟ್ಟ ಬಹಳ ಹಿತ ಆಯಿತು ಅವನು ಮಾರ್ಗಾಯಾಸ ಪರಿಹಾರ ಆಯಿತು ಅಂದವಾಗಿದೆ ಎಂಬಲ್ಲಿಗೆ ಶ್ರೀಮದ್ಭಾಗವತೇ ಮಹಾಪುರಾಣೇ ವಾಮಂಜಾಂ ಸಂಹಿತಾಯಾಂ ಪೂರ್ವಾರ್ಧೇ ಅಕ್ರೂರಾಗಮನ ನಾಮ ಅಷ್ಟತ್ರಿಂಶೋಧ್ಯಾಯಃ ಶ್ರೀಶುಕ ಉವಾಚ ಸುಖೋಪವಿಷ್ಟಃ ಪರ್ಯಂಕೆ ರಾಮಕೃಷ್ಣೋ ರುಮಾನಿತಃ ಲೇಭೇ ಮನೋರಥಾನ್ ಸರ್ವಾನ್ ಪಥಿಯಾನ್ ಸಚಕಾರಃ ಈ ರೀತಿಯಾಗಿ ಮತ್ತೆ ಶುಕ ಮಹರ್ಷಿಗಳು ಪರಿಚಿತ ಹೇಳ್ತಾರೆ ನೋಡಪ್ಪ ಬಲರಾಮ ಕೃಷ್ಣ ಇಬ್ರು ಕೂಡ ಚೆನ್ನಾಗಿ ಆಧರಿಸಿದ ಮೇಲೆ ಅಕ್ರೂರ ಸುಖವಾಗಿ ಮಂಚ ಮೇಲೆ ಕೂತಿದ್ದಾನೆ ಕೂತಿದ್ದಾಗ ಅವನು ಬರೋ ದಾರಿಯಲ್ಲಿ ಏನೇನು ಬಯಸಿದ್ನೋ ಏನೇನು ಅಂದ್ಕೊಂಡಿದ್ನೋ ಅದೆಲ್ಲವನ್ನು ಪಡ್ಕೊಂಡ್ಬಿಟ್ಟ ಎಲ್ಲ ಮನೋರಸು ಈಡೇರಿಸ್ತು ನಾನು ಹೀಗೆ ಮಾಡ್ತೀನಿ ನಾನು ಈ ರೀತಿ ಕಾಣ್ತೀನಿ ಅವ್ರು ಈ ರೀತಿ ನಡ್ಕೊಳ್ತಾರೆ ಅನ್ಕೊಂಡ್ರೆ ಈ ರೀತಿ ಮಾಡ್ತಾರೆ ಅಂತ ಇವನು ಅವ್ರ ಕಡೆಯಿಂದ ಕಲ್ಪಿಸ್ಕೊಂಡಿದ್ದ ನಾನು ಹೀಗೆ ನಡ್ಕೊಳ್ತೀನಿ ಅಂತ ಅಂದಿದ್ದ ಅದನ್ಕೊಂಡಾಗಿ ಎಲ್ಲ ನಡೀತು ಬಹಳ ಖುಷಿ ಆಯ್ತು ಅವನಿಗೆ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ತಥಾಪಿ ತತ್ಪರ ರಾಜನ್ ನಹಿವಾಂಚಂತಿ ಕಿಂಚನ ಶ್ರೀನಿಕೇತನ ಅಂತ ಭಗವಂತ ಪರಮಾತ್ಮ ಪ್ರಸನ್ನನಾದ ಅಂದ್ರೆ ಸಿಗದೇ ಇರೋದು ಏನಿದೆ ಅಲಭ್ಯವಾದದ್ದು ಏನಿದೆ ಆದರೂ ಕೂಡ ತತ್ಪರರಾಗಿರ್ತಕ್ಕಂಥವ್ರು ಇಲ್ಲಿ ಪರೀಕ್ಷಿತ ರಾಜನೇ ತತ್ಪರರಾಗಿರ್ತಕ್ಕಂಥ ರಾಜರು ಏನು ಕೇಳಲ್ಲ ಪರಮಾತ್ಮನಿಂದ ಪರಮಾತ್ಮ ಐಶ್ವರ್ಯ ಕೊಡೋ ಮಕ್ಕಳು ಕೊಡೋ ಆರೋಗ್ಯ ಅದೆಲ್ಲ ಏನು ಕೇಳಲ್ಲ ನಿನ್ನ ಪ್ರೇಮ ಇರಲಿ ನಿನ್ನ ಭಕ್ತಿ ಇರಲಿ ನಿನ್ನ ಪ್ರೀತಿ ಇರಲಿ ಅಷ್ಟನ್ನು ಕರೆಸು ನಿನ್ನ ಅನುಗ್ರಹ ಕೊಡು ನಿನ್ನ ನಮ್ಮಿಂದ ದೇಹ ತೋರಿಸು ಇಷ್ಟನ್ನು ಕೇಳ್ತಾರೆ ಹೊರತು ಯಾವ ಅಹಿಕಲೌಕಿಕವಾದಂತಹ ಪ್ರಯೋಜನವನ್ನು ಸುಖವನ್ನು ಕೂಡ ಕೇಳೋದಿಲ್ಲ ಜನ ಬಯಸೋದಿಲ್ಲ
सायंतनाशन कृत्वा भगवान् देवकी सुतः सुहृत्सुवृत्तं कंसस्य प्रप्रच्छान् यच्चिकीर्षितम्। सायंतन इदु अशन अंदे रात्रि ऊट ಬಹುಶಃ ಬುಡ್ಡಿ ಊಟ ಮಾಡಿದಾರೆ, ಕರೆಂಟ್ ಇಲ್ಲ, ಕೆಟ್ಟ ಕಾಲ ಆದಲ್ಲ, ಏನಾಗದು, ಹುಳಗಳ ಬರ್ತಾ ಇರತ್ತೆ, ಬುಡ್ಡಿ ಗಿಡ್ಡಿಗಳು ನೋಡ್ಕೊಂಡು ಹಸಿಮನೆ ವಾಸೆ ಕೆಟ್ಟ ವಾಸೆ ಬೇರೆ ಬರ್ತಾ ಇರುತ್ತೆ, ಅದನ್ನ ಅಲ್ಲಲ್ಲ ಇಟ್ಕೊಂಡು ಬಿಟ್ಟು ಊಟ ಮಾಡಿದ್ದಾರೆ. ಊಟ ಮಾಡಿದ್ಮೇಲೆ ಆಮೇಲೆ ಗೇಬಿಕಿ ಸಿದ್ಧಾಂತ ಪರಮಾತ್ಮ ಎಲ್ಲ ಗೆಳೆಯರೆಲ್ಲ ಕೂತ್ಕೊಂಡಿರುವಾಗ ಸುಹೃತ್ಸು ವೃತ್ತ ಆ ಗೆಳೆಯರೆಲ್ಲ ಬರ್ತಾನೆ, ಅವನ ನಡವಳಿಕೆ ಏನು, ಕಂಸ ಹೇಗೆ ನಡ್ಕೊಳ್ತಾ ಇದ್ದಾನೆ, ಕಂಸನ ವ್ಯವಹಾರ ಯಾವ ರೀತಿ ಇದೆ, ಗೆಳೆಯರ ವಿಷಯದಲ್ಲಿ, ಇವರ ವಿಷಯದಲ್ಲಿ, ಬಸುದೇವ ವಿಷಯದಲ್ಲಿ, ದೇವಿಕ ವಿಷಯದಲ್ಲಿ, ಬೇರೆ ಬೇರೆ ಕೃಷ್ಣನ ಗೆಳೆಯರು ಇರ್ತಾರಲ್ಲ ಅಲ್ಲಿ ಬಂಧುಗಳು, ಅವ್ರ ವಿಷಯಕ್ಕೆಲ್ಲ ಹೇಗೆ ಕಂಸ ನಡವಳಿಕೆ ಎಂಬುದನ್ನೆಲ್ಲ ಕೃಷ್ಣ ವಿಚಾರಿಸ್ಕೋತಾ ಇದ್ದಾನೆ ಅಕ್ರೂರನ ಹತ್ರ. ಈಗ ಕೇಳಿಸ್ಕೋವಾಗ ಏನು ಕೇಳ್ದ ಅಂತ ಪರಮಾತ್ಮ ಕೇಳಿದ್ನ ಪಟ್ಟಿ ಮಾಡ್ತಾ ಇದ್ದಾನೆ. ಶ್ರೀ ಭಗವಾನ್ ಭಗವಾನ್ ವಾಚ ತಾದ ಸೌಮ್ಯಾಗತ ಕಶ್ಚಿತ್ ಸ್ವಾಗತಂ ಭದ್ರಮಸ್ತು ವಹ ಅಪಿ ಸ್ವಜ್ಞಾತಿ ಬಂಧೂನಾಂ ಏನಪ್ಪ ಸೌಮ್ಯ ಅಕ್ರೂರ ನೀನು ಬಂದಿಲ್ಲ, ಬಹಳ ಸಂತೋಷ ಆಯ್ತು ಕಣಪ್ಪ, ನಿಮಗೆ ಮಂಗಳವಾಗಲಿ, ನಿಮಗೆ ಒಳ್ಳೆಯದಾಗಲಿ. ಆಮೇಲೆ ಆ ಮಸುರಾಪಟ್ಟದಲ್ಲಿ ಜ್ಞಾತಿಗಳು ಬಂಧುಗಳು ಎಲ್ಲರೂ ಕೂಡ ಏನು ತೊಂದರೆ ಇದ್ದಾರಾ, ಯಾರಿಗೂ ಏನು ಖಾಲಿ ಕಸಾಲೆ ಇಲ್ವಾ, ಯಾರಿಗೂ ಏನು ಪೀಡೆ ಇಲ್ವಾ, ಯಾವ ಆರಾಮ ಇದ್ದಾರೋ ಅಥವಾ ಅಲ್ಲಿ ಏನಾದರೂ ಅಲ್ಲೂ ಕೂಡ ಬಹಳ ಉಪಟಳ ಕಷ್ಟ ತೊಂದರೆ ಈ ರೀತಿಯಲ್ಲಿ ನಡೀತಾ ಇದೆ, ಏನ್ ಸಮಾಚಾರ ಅಂತ ಪರಮಾತ್ಮ ಕೇಳಿದ. ಇನ್ನು ಏಧಮಾನೇ ಕುಲಾಮಯೇ ಕಂಸೇ ಮಾತುಲ ನಾಂ ಯಂಗ ಸ್ವಾನಾಂ ನಸ್ತತ್ ಪ್ರಜಾಸು ಚ. ಹೆಸರಿಗೆ ಮಾತ್ರ ಮಾವ ಅವನು ಕುದು ಕಂಸ ಮಾವ, ಆ ಕಟುಕ, ಆ ಕಟುಕ ಮಾವ ನಮ್ಮ ಕುಲಕ್ಕೆ ಒಂದು ಭಯಂಕರವಾದ ವ್ಯಾಧಿ ಆಗಿದ್ದಾನೆ, ದೊಡ್ಡ ಕ್ಯಾನ್ಸರ್. ಅವನು ನಮ್ಮ ಸಂತತಿಯನ್ನ ನಮ್ಮ ವಂಶವನ್ನೆಲ್ಲ ಕುಲವನ್ನೆಲ್ಲ ನಾಶ ಮಾಡ್ತಾ ಇರುವಂತವನಾಗಿರುವಾಗ ಸಂತಾನ ಬಗ್ಗೆ ಕುಶಲ ಕೇಳಬಹುದಾ ಬೇಡವಾ ಗೊತ್ತಾಗ್ತಿಲ್ಲ ಅಕ್ರೂರ. ಏನು ಸ್ವಾನಾಮ್ನಸ್ತ ಪ್ರಜಾ ನಹ ತತ್ ಪ್ರಜಾಸುತ, ನಮ್ಮಗಳ ಮತ್ತೆ ಅವನ ಪ್ರಜೆಗಳ ವಿಷಯದಲ್ಲಿ ಯಾವ ರೀತಿ ನಡ್ಕೊಳ್ತಿದ್ದಾನೆ, ಹೇಗೆ ಯೋಗಕ್ಷೇಮ ಏನು ಅದನ್ನು ಕೇಳಬಹುದಾ ಎಂಥದ್ದು, ಯಾವ ರೀತಿ ನಡ್ಕೊಳ್ತಿದ್ದಾನೆ ಅಥವಾ ಅದ್ರ ಬಗ್ಗೆ ಹೇಳಪ್ಪ ಅಂತಂದ. ಬಹಳ ದುಃಖ ಆಗತ್ತೆ ಕಣೋ, ನಮ್ಮ ಅಪ್ಪ ಅಮ್ಮನ ಜೈಲಿನ ಇಟ್ಟಿದ್ದಾನೆ ಅಂದ್ರೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ವೃಜಿನಮಾರ್ಯೋ, ನಾವು ನಮ್ಮಂತ ಮಕ್ಕಳಿದ್ದು ಕೂಡ ನಮ್ಮ ತಂದೆಗೆ ನಾವು ಏನು ಇದು ಮಾಡ್ಕೊಳ್ತಿಲ್ಲ, ನಮ್ಗೆ ದುಃಖ ಅತ್ಯಂತ ದುಃಖ ಸಂಗತಿ ಆಗಿದೆ. ನಮ್ಮ ನಿಮಿತ್ತವಾಗಿ ನಿರಪರಾಧಿಯಾದಂತಹ ನಮ್ಮ ತಂದೆ ತಾಯಿಗಳಿಗೆ ಪಡುವಾಗ ಕಷ್ಟ ಪಡ್ತಾ ಇದ್ದಾರೆ, ಬಹಳ ಕಷ್ಟ ಕೊಡ್ತಾ ಇದ್ದಾನೆ. ಅವರ ಕಾಲುಗಳಿಗೆ ಕೊಲೆ ಹಾಕೋದು, ಹೆಂಕೊಲೆ ಹಾಕೋದು, ಶರಮನೆ ಇಡೋದು, ಇದು ನನ್ನ ಕಾರಣದಿಂದ ಆಗಿರೋದು. ಮಕ್ಕಳಿಗೆ ನನ್ನ ಮಗ ನಿಮ್ಮ ಮಗ ಕಷ್ಟ ಆಗಿದ್ದಾನೆ ಒಂದೇ ಕಾರಣಕ್ಕೆ ನಮ್ಮ ತಂದೆ ತಾಯಿಗಳ ಕೈಗೆ ಕಾಲಿಗೆ ಬೇಡಿ ಹಾಕ್ಬಿಟ್ಟು ಕಾಲುಗಳ ಸರಪಣಿ ಸುತ್ತಬಿಟ್ಟು ಅರಮನೆ ನಡೆಸಿದ್ದಾನೆ ಅಂದ್ರೆ ಏನ್ ಹೇಳೋಣ ಅಕ್ರೂರ. ನನ್ನ ನಿಮಿತ್ತ ನನ್ನ ತಂದೆ ತಾಯಿ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ, ನನ್ ತುಂಬಾ ಬೇಜಾರಾಗತ್ತೆ ಅಕ್ರೂರ, ಬಹಳ ಉಂಟಾಗುತ್ತೆ ಜ್ಞಾಪಿಸ್ಕೊಂಡ್ರೆ. ದಿಶ್ಯಾದ್ಯದರ್ಶನಂ ಸ್ವಾನಾಂ ಮಹ್ಯಂಬ ಸೌಮ್ಯಕಾಂಕ್ಷಿತಂ ಸಂಜಾತಂ ವರ್ಣ್ಯತಾಂ ತಾತ ತವಾಗಮನ ಕಾರಣಂ. ಇವತ್ತು ಬಹಳ ಅದೃಷ್ಟ ಅಂತ ಅನ್ಕೋತೀನಿ, ನಿಮ್ಮನ್ನೆಲ್ಲ ನೋಡ್ಬೇಕು ಬಹಳ ದಿನ ಬಯಸ್ತಾ ಇದ್ದೆ, ಹೇಗೆ ಹೋಗೋದು ನೋಡಕ್ಕೆ ಅಂತ ಹೇಳಿ ಬಹಳ ಯೋಚನೆ ಮಾಡ್ತಾ ಇದ್ದೆ. ಯಾಕೆ ನಾನು ಹೋದ್ರೆ ಅಂದ್ರೆ ಗೊತ್ತಾಗತ್ತೆ ಕಂಸನಿಗೆ, ಅದು ಷಡ್ಯಂತ ಮಾಡ್ತಾನೆ, ಅದೆಲ್ಲ ಸುಮ್ಮನೆ ಯಾತಕ್ಕೆ ಅಂತ ಹೇಳ್ಕೊಂಡು ಬಹಳ ಇದಾಗಿದ್ದೆ. ಇವತ್ತು ನನ್ನ ಇಷ್ಟ ಆಸೆ ಈಡೇರ್ತಪ್ಪ, ನೀನು ಸೌಮ್ಯ ಸ್ವಭಾವದವನಾಗಿದೆಯಾ, ನೀನು ಆಗಮನ ಬಹಳ ಶುಭ ಆಗಮನ ಆಯ್ತು ತಾನೆ, ನಿನ್ನ ನಿಮಿತ್ತದಿಂದ ಏನೇನು ಯಾವ ನಿಮಿತ್ತದಿಂದ ಆಯ್ತು ಎಂಬುದನ್ನ ಈ ಶುಭಾಗಮನ ಯಾತಕ್ಕೆ ನೀನು ಬಂದಿದೀಯಾ, ಏನು ಬರೋ ಕಾರಣ ಏನು, ಯಾವ ಒಂದು ಸಂದೇಶ ಇಟ್ಕೊಂಡು ನನ್ನ ಹತ್ರಕ್ಕೆ ಬಂದಿದೆಯಾ ಅದನ್ನು ಹೇಳು ಅಂತ ಹೇಳಿ ಪರಮಾತ್ಮ ಅಕ್ರೂರ ಹತ್ರ ಪ್ರಶ್ನೆ ಮಾಡೋಣ. ಶ್ರೀಶುಕ ಉವಾಚ ಪೃಷ್ಟೋ ಭಗವತಾ ಸರ್ವಂ ವರ್ಣಯಾಮ ಸಮಾಧವ ವೈರಾನುಬಂಧಂ ಯದುಷು ವಸುದೇವ ವಧೋದ್ಯಮಂ.
ಅಕ್ರೂರ ಕಂಸ ಏ ಕೇಳಿಸ್ತಿಲ್ಲಂತ ಕೇಳಿಸ್ತಿಲ್ಲಂತೆ ವಧೆ ಮಾಡುವ ಉದ್ದೇಶಕ್ಕಾಗಿ ಅವನು ಮಧುದೇವನು ಕೂಡ ವಧೆ ಮಾಡೋಕ್ಕೋಸ್ಕರ ಪ್ರಯತ್ನ ಮಾಡಿ ಹೊರಟಿದ್ದ. ನಾರದ ಹೇಳ್ಕೊಳ್ಳಿ ನೀ ಸಾಯಿಸ್ಬಿಡ್ತೀನಿ ಮಧುದೇವನು ದೇವಕಿನು ಅಂತ ಹೇಳಿ ಹೊರಟಿದ್ದ. ನಾರದ ತಡೆದ್ರು, ಅದೆಲ್ಲ ಆಯ್ತು ಮಹಾರಾಯ, ಏನೇನ್ ಮಾಡ್ಬೇಕು ಅಂದ್ಕೊಂಡಿದ್ದ ಗೊತ್ತಿಲ್ಲ ಅಂತ ದುಷ್ಟ. ಎಲ್ಲ ವಿಚಾರವನ್ನು ಒಂದೊಂದಾಗಿ ಅಕ್ರೂರ ಹೇಳ್ತಾ ಇದ್ದಾನೆ. ಯತ್ ಸಂದೇಶೋ ಯುದ್ಧಂಬಾ ದೂತ ಸಂಪ್ರೇಷಿತ ಸ್ವಯಂ ಯದುಕ್ತಂ ನಾರದೇನಾಸ್ಯ ಸ್ವಜನ್ಮ ನಕದುಂದುಭೇ. ಯಾವ ಸಂದೇಶಕ್ಕಾಗಿ ನಾನು ಬಂದಿದ್ದೇನೋ, ಕಂಸನ ಯಾವ ಸಂದೇಶವನ್ನ ಯಾವ ಉದ್ದೇಶದಿಂದ ನಾನು ದೂತನಾಗಿ ಕಳಿಸಿದ್ದಾನೆ ಎಂಬುದನ್ನು ತಿಳಿಸ್ತಾ ಇದ್ದಾನೆ. ಇಂಥ ಒಂದು ಧನುರ್ಯಜ್ಞ ಅಂತ ಹೇಳಿ ಕಂಸ ಮಾಡ್ತಾ ಇದ್ದಾನೆ. ಅದನ್ನ ನೋಡೋಕ್ಕೋಸ್ಕರ ನಿಮ್ಮನ್ನು ಕರ್ಕೊಂಡು ಹೋಗಿ ಕಳಿಸಿದಾನಪ್ಪ, ನೀವು ಬರ್ಬೇಕಂತೆ. ಮತ್ತು ನಾಡಿದ್ರು ಕೂಡ ನಿನ್ನ ಜನ್ಮದ ವಿಚಾರವಾಗಿ ವಸುದೇವನಿಗೆ ಎಲ್ಲ ತಿಳಿಸಿದ್ದಾನೆ, ಅದು ಕೂಡ ಅವನಿಗೆ ಗೊತ್ತಾಗಿದೆ. ಆ ಒಂದು ವಿಚಾರ ಗೊತ್ತಾಗುತ್ತಲೇ ನಿನ್ ತಂದೆ ತಾಯಿನೂ ಕಡೆ ಹೊರಟಿದ್ದ, ಆಮೇಲೆ ತಪ್ಪಪ್ಪ ಕೊಲ್ಲಬಾರದು ಅಂತ ಹೇಳಿದ ಮೇಲೆ ಅವ್ರನ್ನೆಲ್ಲ ಜೈಲಿಗಿಟ್ಟ. ಈ ರೀತಿ ಬಹಳ ಕೆಟ್ಟ ಕೆಲಸ ಮಾಡಿದ್ದಾನೆ ಅಂಥೇಳಿ ಮಾಡ್ತಾ ಇದ್ದಾನೆ ಅಂಥೇಳಿ ಅಕ್ರೂರ ಆ ಕಂಸರ ದುಷ್ಟತನವನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾನೆ. ಶ್ರುತ್ವಾ ಕ್ರೂರವಚ ಕೃಷ್ಣ ಬಲಶ್ಚ ಪರವೀರ ರಹಸ್ಯ ನಂದಂ ಪಿತರಂ ರಾಜ್ಞಾದಿಷ್ಟಂ ವಿಜಜ್ಞತು. ಅಕ್ರೂರನ ಮಾತನ್ನ ಕೇಳಿ ಕೃಷ್ಣ ಒಂದ್ಸಲ ಮುಗುಳು ನಕ್ಕಿದಂತೆ, ಬಲರಾಮನು ಕೂಡ ನಕ್ಕಿದಂತೆ. ಸರಿ ಆಯ್ತು ಮಾಡೋಣ, ಪೂಜೆ ಮಾಡೋಣ, ಏನ್ ಮಾಡ್ಬೇಕೋ ಮಾಡೋಣ ಅಂತ ಹೇಳ್ಬಿಟ್ಟು ಸಂತೋಷವನ್ನು ನಂದನಿಗೂ ಈ ರೀತಿ ಹೇಳ್ಕೊಳಿಸಿದಾನೆ ಬರ್ಬೇಕು ಅಂತ, ನೀವು ಬರ್ಬೇಕಂತೆ ಅಂತ ಹೇಳಿ ಹೇಳಿದ್ದನ್ನು ಕೂಡ ಅದನ್ನು ಕೂಡ ತಿಳಿಸಿಕೊಟ್ರು. ಅಪ್ಪ ನೀವು ಬರ್ಬೇಕಂತೆ, ಎಲ್ಲರೂ ಹೋಗ್ಬೇಕಂತೆ ಆ ಧನುರ್ಯಜ್ಞ ಮಾಡ್ಬೇಕ. ಷಡ್ಯಂತ್ರ ಧನುರ್ಯಜ್ಞ ಅನ್ನೋದು ನೆಪ, ಇದು ಕೃಷ್ಣನ್ ಕೊಲಿಸುವಂತಹ ಒಂದು ಉಪಾಯ. ಅದಕ್ಕೆ ನಮ್ಮ ಹೇಳ್ಕೊಳಿಸಿದಾನೆ ಹೋಗ್ಬೇಕಂತೆ ಅಂತ ಹೇಳಿ ಎಲ್ಲ ವಿಚಾರವನ್ನು ತಿಳಿಸಿದಾನೆ. ಗೋಪಾನ್ ಸಮಾಶದ ಸೋಪಿ ಗೃಹ್ಯತಾಂ ಸರ್ವಗೋರಸ ಉಪಾಯನ್ ಉಪಾಯನಾನಿ ಗೃಹೀತ್ವಂ ಯುಜ್ಯತಾಂ ಶಕಟಾನಿ ಚ. ಗೋಪಾಸರಿ ಹಾಗಿದೆ ಇದು ಏನು ಯಾಗ ಧನುರ್ಯಾಗ, ಧನುರ್ಯಾಗ ನೋಡ್ಬೇಕು ಅಂತ ಹೇಳ್ಕೊಳಿಸಿದ್ದಾನೆ ಅನ್ಕೊಳ್ಳೇನಿ. ಆಮೇಲೆ ಈ ವರ್ಷದ ಕರ ಕಟ್ಟಬೇಕು ಅಂತ ಇದೆ ಅಂತ ಗೊತ್ತಾಗ್ಕೊಳ್ಳೇನಿ. ಎಲ್ಲ ನಂದಗೋಪ ಎಲ್ಲ ಗೋಪಾಲರಿಗೂ ಆಜ್ಞೆ ಮಾಡಿದಂತೆ, ಎಲ್ಲ ನಿಮ್ ನಾಳೆ ಬೇಗ 6 ಗಂಟೆಗೆ ನಿಮ್ಮ ಗಾಡಿ ರೆಡಿ ಮಾಡ್ಕೊಳ್ಳಿ, ಎಲ್ಲ ಬೆಣ್ಣೆ ತುಪ್ಪ ಧಾನ್ಯ ಗಿನ್ನ ಏನೇನು ತುಪ್ಪ ಬೇಕು ಎಲ್ಲ ತುಂಬ್ಕೊಳ್ಳಿ, ಗಾಡಿಗೆಲ್ಲ ರೆಡಿ ಆಗಲಿ ಬೇಗ. ನಾಳೆ ಅರುಣೋದಯ ಆದ್ಮೇಲೆ 8 ಗಂಟೆ 7 ಗಂಟೆಗೆ ಪ್ರಯಾಣ ಮಾಡ್ಬಿಡೋಣ, ಎಲ್ಲ ಹೋಗೋಣ ಅಂತ ಹೇಳಿಬಿಟ್ಟು ನಂದಗೋಪಸ್ವಗೋಪುಲೆ. ನಾವು ನಾಳೆ ಮಧುಪುರಿ ಹೋಗೋಣ, ಎಲ್ಲ ಹೇಳಿ ಇಷ್ಟ ಹೋಗ್ಬೇಕು ಅಂತ ಹೇಳಿ ಒಂದು 500 ಗಾಡಿ ರೆಡಿ ಆಗಲಿ. ಅವನಿಗೂ ಗೊತ್ತು ನಂದಗೋಪನಿಗೆ ಏನೋ ಮಾಡ್ಕೊಂಡಿದ್ದಾನಂತೆ. ಅಂದ್ರೆ ಕೃಷ್ಣ ಪರಮಾತ್ಮ ಬಲರಾಮರು ಶೆಟ್ ಮಾಡಿ ತೀರ್ಮಾನ ಮಾಡ್ಕೊಂಡಿದ್ದಾರೆ, ನಾಳೆ ನಾಳೆ ಹೋಗ್ಬಿಟ್ಟು ಇತ್ಯರ್ಥ ಮಾಡ್ಬೇಕು ಕಂಸನ್ನ ಅಂತ. ದಾಸ್ಯಾಮಹ ನಿಬಿಟ್ಟಿದ್ದಾರೆ, ದಾಸ ರಾಜನಿಗೆ ಕಂಸನಿಗೆ ಏನೇನು ಕೊಡ್ಬೇಕೋ ಅದನ್ನೆಲ್ಲ ಕೊಟ್ಬಿಡೋಣ. ಒಳ್ಳೆ ಈ ಎಲ್ಲ ಜನರೆಲ್ಲ ಸೇರ್ತಾರೆ, ಅದನ್ನೆಲ್ಲ ಕೇಳೋಣ, ಒಂದು ಮಹೋತ್ಸವ ನಡೆಯುತ್ತೆ ಅದನ್ನೆಲ್ಲ ನೋಡೋಣ. ನಾವೆಲ್ಲ ಈ ರೀತಿಯಾಗಿ ಘೋಷಣೆ ಮಾಡಿದ ನಂದಗೋಪ ತನ್ನ ಗೋಕುಲದಲ್ಲಿ ಎಲ್ಲರಿಗೂ ವಿಷಯ ತಿಳಿಸ್ದ, ತಿಳಿಸ್ಬಿಟ್ಟು ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಹೊರಡ್ಬೇಕು ಅಂತ. ಏನಂತ ಗೋಪ್ಯಸ್ತಾಭೃಷಂ ರಾಮಕೃಷ್ಣೋ ಪುರೀಂ ನೇತುಂ ಅಕ್ರೂರಂ ರಜಮಾಗಮತ್. ತಕ್ಷಣ ಸುದ್ದಿ ಬಹಳ ಟೆಲಿಕಾಸ್ಟ್ ಇದಾಗೆ ಫಾಸ್ಟ್ ಆಗಿ ಇಡೀ ನಂದಗೋಕುಲಕ್ಕೆಲ್ಲ ವಿಷಯ ಹಬ್ಬಿಡ್ತು, ಎಲ್ಲರಿಗೂ ಹಬ್ಬಿಡ್ತು. ಅದನ್ನು ಕೇಳ್ಕೊಂಡು ಗೋಪಿಕಾಸ್ತಿಯರೆಲ್ಲರೂ ಕೂಡ ಬಹಳ ದುಃಖಿತರ, ಅಯ್ಯೋ ನಾಳೆಗೆ ಹೊರಟು ಹೋಗ್ತಾ ಇದ್ದಾರೆ, ಕೃಷ್ಣ ಬಲರಾಮ ಹೋಗ್ತಿದ್ದಾರೆ,
ಹೆಂಗಪ್ಪ ಇರೋದು ಅವ್ರು ಹೊರಟೋಗ್ಬಿಟ್ಟ ಮೇಲೆ ಅಂತೇಳಿ ಬಹಳ ದುಃಖ ಪಡ್ತಾ ಇದ್ದಾರೆ. ರಾಮಕೃಷ್ಣ ಪುರಿಂ ನೇತು ಅಕ್ರೂರ, ಅಕ್ರೂರ ಅನ್ನುವಂಥವನು ಮಥುರಾಪಟ್ಟಣಕ್ಕೆ ಕರ್ಕೊಂಡು ಹೋಗಕ್ಕೆ, ರಾಮಕೃಷ್ಣ ಕರ್ಕೊಂಡು ಹೋಗಕ್ಕೆ ನಂದಗೋಪುರ ಬಂದಿದ್ದಾನೆ. ಇವಾಗ ಕರ್ಕೊಂಡು ಹೋಗ್ಬಿಡ್ತಾನೆ, ನಾಳೆ ಏನ್ ಮಾಡುದಪ್ಪ, ಆ ಪರಮಾತ್ಮ ಇಲ್ಲಿಡೇ ಹೋದ್ರೆ ಸ್ಮಶಾನ ಬಿಡುತ್ತೆ, ನಂದಗೋಕುಲವೇ ಆಗೋಲ್ಲ. ಅವನಿದ್ರೆ ಇದಕ್ಕೊಂದು ಕಳೆ ಬೆಲೆ, ಅವನಿಲ್ಲ ಅಂದ್ರೆ ಏನು ಕೊಳೆ. ಆಮೇಲೆ ಕೃಷ್ಣ ವಾಪಸ್ ಬರ್ತಾನೆ, ಬರೋದೇ ಇಲ್ಲ, ಬರೋದಿಲ್ಲ, ಇವಾಗ ಹೋಗೋದೇ ಲಾಸ್ಟ್ ಅಷ್ಟ. ಕಾಶ್ಚಿತ್ ಕಾಶ್ಚಿತ್ ಕೃತ ಹೃತ್ತಾಪ ಹೃತ್ತಾಪ ಕಾಶ್ಚಿತ್ ತತ್ಕೃತ ಹೃತ್ತಾಪ ಹೃತ್ತಾಪ ಶ್ವಾಸಂಲಾ ನಮುಖ ಶ್ರಿಯಃ ಸಂಸದ್ದುಕೂಲ ವಯ ವಲಯ ಕೇಶ ಗ್ರಂಥ್ಯಶ್ಚ ಕಾಶ್ಚನ. ವಿಚಿತ್ರ ಇವನು, ಕೆಲವರು ಕಾಶ್ಚಿತ್ ತತ್ಕೃತ ಹೃತ್ತಾಪ, ಆ ಅಕ್ರೂರ ಮಾಡಿದ ಹರಿಯ ತಾಪದಿಂದ ಬಹಳ ಬ್ಯಾಡದ ಮುಖವುಳ್ಳವರಾಗ್ಬಿಟ್ಟು ಅವ್ರ ಬಟ್ಟೆ ಎಲ್ಲ ಸಡ್ಲ ಆಗ್ಬಿಡ್ತು. ಅದನ್ನ ಆಗತ್ತ ಏನಿದೆ ಹೆಚ್ಚಾಗಿ ನೀ ಏನು ಅತಿ ಹೆಚ್ಚು. ದುಕೂಲ ವಲಯ ಕೇಶ, ಬಳೆಯೆಲ್ಲ ಸಡ್ಲ ಆಯಿತು, ಬಟ್ಟೆ ಎಲ್ಲ ಸಡ್ಲ ಆಯಿತು, ತಲೆ ಕೂದಲೆ ಬಿಟ್ಕೊಂಡ್ಬಿಡ್ತು, ಗಂಟು ಹಾಕಿದ್ರೆ ಸಡ್ಲ ಆಗ್ಬಿಡ್ತು. ಎಲ್ಲ ಹೀಗಾಗ್ಬಿಡ್ತು, ಕೆಲವ್ರಿಗೆ ಹಂಗಾಯ್ತು, ಕೆಲವ್ರಿಗೆ ಹಿಂಗಾಯ್ತು, ಕೆಲವ್ರಿಗೆ ಬಾಡಿ ಮುಖ ಆಯಿತು, ಕೆಲವ್ರಿಗೆ ಅತ್ಯಾಗಿ ಭಾರಿ ಯೋಜನೆ ಮಾಡ್ತಾರೆ. ಬೇಜಾ ಮಾಡ್ಕೊಂಡು ದುಃಖಪಟ್ಟರು ಅಂದ್ರೆ ಸರಿ, ಅಯ್ಯೋ ಕೃಷ್ಣ ಕಗಡಿದ್ರೆ ಏನೋ ವಿಚಿತ್ರವಾದಂತಹ ವಿಕಾರವನ್ನೆಲ್ಲ ವರ್ಣನೆ ಮಾಡ್ತಾರೆ. ಅರ್ಥವೇ ಆಗಲ್ಲಪ್ಪ. ನಿವೃತ್ತ ಶೇಷವೃತ್ತ ನಿವೃತ್ತ ಶೇಷವೃತ್ತ ಲೋಕಂ ಆತ್ಮಲೋಕಂಗತ ಇವ. ಕೆಲವರು ಅದನ್ನೇ ಧ್ಯಾನ ಮಾಡುತ್ತಾ ನಿವೃತ್ತ ಎಲ್ಲಾ ಕೆಲಸವನ್ನು ನಿಲ್ಲಿಸ್ಬಿಡಿದ್ದಾರೆ. ಮನೆ ಗುಡಿಸ್ತಾ ಇಲ್ಲ, ಒಣಸ್ತಾ ಇಲ್ಲ, ತರಕಾರಿ ಹೆಚ್ಚಾ ಇಲ್ಲ, ಅಡುಗೆ ಏನು ಮಾಡ್ತಾ ಇಲ್ಲ. ನಿವೃತ್ತ ಅಶೇಷ ಎಲ್ಲಾ ಕೆಲಸದಿಂದ ನಿಂತಿದ್ದರಾಗಿ ಇದನ್ನು ಅರಿತಾನೇ ಇಲ್ಲ. ಈ ನಮ್ಮ ಲೋಕ, ಈ ಲೋಕವನ್ನು ಆತ್ಮಲೋಕವನ್ನು ಕೂಡ, ಆತ್ಮಲೋಕವನ್ನು ಹೊಂದಿದವರು ಯಾವ ರೀತಿ ಈ ಪ್ರಪಂಚವನ್ನೇ ಕಾಣರೋ ಆ ರೀತಿ ಕೆಲವರಿಗಂತೂ ಶೂನ್ಯ ಆಗ್ಬಿಡಿದೆ ಮನಸ್ಸು. ಅಯ್ಯೋ ಪರಮಾತ್ಮ ಹೋಗಿ ಬರ್ತಾನೆ ಅನ್ಕೊಳ್ಳಿ, ಅವನಿಗೆ ಏನು ತೋರಿಸ್ತಾ ಇಲ್ಲ, ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ತುಂಬಾ ಬೇಜಾರಾಗ್ಬಿಟ್ಟಿದ್ದಾರೆ, ಬಹಳ ದುಃಖಿತರಾಗ್ಬಿಟ್ಟಿದ್ದಾರೆ ಕೆಲವರು. ಒಪ್ಪಿಗೆಯಲ್ಲೇ ಒಬ್ಬರು ಒಂದೊಂದ್ಸಲ ಅಂತ ಸ್ಮರಂತ್ಯಶ್ಚಾಪರಾಶೌರೇಹ ಅನುರಾಗಸ್ಮಿತೇರಿತಾಃ ಹೃದಿಸ್ಪೃಶಚಿತ್ರಪದಾಃ ಗಿರಃಸಮ್ಮುಃ ಶ್ರಿಯಃ ಇನ್ ಕೆಲವರು ಆ ಪರಮಾತ್ಮನ ಅನುರಾಗ, ಅವರ ನಗು ಅದರಿಂದ ಪ್ರೇರಿಸಲ್ಪಟ್ಟವರಾಗಿ ಅದನ್ನು ಜ್ಞಾಪಿಸ್ಕೊಳ್ತಾ ಆ ಹೃದಯ ಸ್ಪರ್ಶವಾಗಿರ್ತಕ್ಕಂತಹ ಒಳ್ಳೆ ಸುಂದರವಾದ ಹಾಡುಗಳು ಮಾತುಗಳು ಅವುಗಳನ್ನು ಜ್ಞಾಪಿಸ್ಕೊಳ್ತಾ ಜ್ಞಾಪಿಸ್ಕೊಳ್ತಾ ಮೋಹಗೊಂಡವರಾಗಿದ್ದಾರೆ. ಅವ್ರು ಏನು ತೋರಿಸ್ತಾನೇ ಇಲ್ಲ, ಏನಪ್ಪ ಇವಾಗ ಪರಮಾತ್ಮನ ಕರ್ಕೊಂಡು ಹೋಗ್ಬಿಡ್ತಾನೆ, ಏನ್ ಮಾಡೋದು, ನಂದಗೋಕುಲ ಪೂರ್ತಿ ಶೂನ್ಯವಾಗ್ಬಿಡುತ್ತೆ, ಏನು ಇರಲ್ಲ, ಕಳೆನೇ ಇರಲ್ಲ, ಎಂತದ್ದು ಅಂತೇಳಿ ಮೋಹಗೊಂಡವರಾಗಿದ್ದಾರೆ ಕೆಲವರು. ದಾಡ್ತಾ ಇದ್ದಾರೆ ಗತಿಂ ಸುಲಲಿತಾಂ ಚೇಷ್ಟಾಂ ಸ್ನಿಗ್ಧಹಾಸ ಅವಲೋಕನಂ ಶೋಕಾಪಹಾನಿ ನಿರ್ಮಾಣಿ ಕ್ರೋಧಾಮ ಚರಿತಾನಿ ಚ. ಸುಂದರವಾದಂತಹ ನಡಿಗೆ, ಒಳ್ಳೆ ಪ್ರೇಮದಿಂದ ಕೂಡಿದ ನೋಟ, ನಗು, ಶೋಕವನ್ನ ಪರಿಹಾರ ಮಾಡುವಂತಹ ತಮಾಷೆಗಳು, ಉದ್ದಾಮ ಚರಿತ, ವಿಸ್ತಾರವಾದಂತಹ ವಿಸ್ತಾರವಾದಂತಹ ಚರಿತ್ರೆ, ಇವನ್ನೆಲ್ಲ ಜ್ಞಾಪಿಸ್ಕೊಳ್ತಾ ಜ್ಞಾಪಿಸ್ಕೊಳ್ತಾ ಇಂಥ ಪರಮಾತ್ಮ ಹೋಗ್ಬರ್ತಾನ, ಅಯ್ಯೋ ಆಗದ ಇರೋಕ್ಕಾಗಲ್ಲ, ನಾವೆಲ್ಲ ಸತ್ತೋಗದೆ ಇನ್ನು ಅಷ್ಟೇ, ಇನ್ನೇನು ಮಾಡೋದು ಅಂತ ಅಷ್ಟು ಮಟ್ಟಿಗೆ ಬೇಜಾರಾಗ್ತಾ ಇದೆ. ಪರಮಾತ್ಮ ಹೋಗ್ತಾನೆ ಅಂದ್ರೆ ಹೆಂಗೆ ಇರೋದು, ಹೇಗೆ ಇಲ್ಲಿ ಇರೋಕ್ಕಾಗಲ್ವಲ್ಲ ಅಂತ. ಇದಕ್ಕೆ ಏನು ಭಕ್ತಿ ಅವರಿಗೆ, ಅದು ಕಾಲು ಭಾಗ ಭಕ್ತಿ ಇದ್ದು ಸಾಕಾಯ್ತು, ಉದ್ದಾರ ಮಾಡ್ತಿದ್ರು, ಏನು ಇಲ್ಲ ನಮಗೆ. ಮುಕುಂದನ ವಿಚಾರವಾಗಿ ಚಿಂತನೆ ಮಾಡುತ್ತಾ ವಿರಹದಲ್ಲಿ ಕೃಷ್ಣನ್ ಬಿಟ್ಟು ಬಹಳ ಕಷ್ಟ ಎಂಬುದರಿಂದ ಕಾತರ ಹೆದರಿಕೊಂಡವರಾಗಿ ಗುಂಪು ಗುಂಪಾಗಿ ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ. ಅಳುತಾ ಅಳುತಾ ಆ ಪರಮಾತ್ಮನಲ್ಲಿಯೇ ಪೂರ್ತಿ ಮನಸ್ಸನ್ನು ತುಂಬಿಕೊಂಡವರಾಗಿ ಕರೆದಿದ್ದೆಲ್ಲ ಪರಮಾತ್ಮ ತುಂಬಿಬಿಡಿದಾನೆ, ನಾವು ನಾಡಿಗಳ ಪರಮಾತ್ಮ ಹೊಡಿತಾ ಇದ್ದಾನೆ, ಅಳುತಾ ಇದ್ದಾರೆ. ಅವೆಲ್ಲ ಬಂದ್ಬಿಟ್ಟು ಕೃಷ್ಣ ಹತ್ರ ಹೇಳ್ತಾ ಇದ್ದಾರೆ, ಪರಮಾತ್ಮ ನೀನು ಹೋಗ್ಬೇಡ, ನೀನು ಇಲ್ಲೇ ಇರು, ಏನಾದ್ರು ಮಾಡ್ಕೊಳ್ಳಿ ಅಂತ ಆ ರೀತಿ
गोप्या ऊचुहो गोप्य ऊचुहो अहो विधातस्तवन क्वचिद्दया संयोज्य मैत्रा प्रणये मैत्र्या प्रणयेन देहिनः तांश्चाकृतार्थान् विनियुञ्क्षवार्थकम् विक्रीडितं तेर्भकचेष्टितं यथा अयो ब्रह्मा ನಿಮ್ಮ ಕ್ರೂರಿಗಳನ್ನ ನೀವು ಸ್ವಲ್ಪನೂ ದಯ ಇಲ್ಲ ನನ್ನ ಮೇಲೆ ಒಳ್ಳೆ ಪರಮಾತ್ಮನಂತಹ ಒಂದು ದಿವ್ಯವಾದಂತಹ ಆ ಒಂದು ರತ್ನವನ್ನು ಕೊಟ್ಟೆ ಆ ಸಂಯೋಜ್ಯ ಮೈತ್ರ ಮೈತ್ರಿಗಳನ್ನ ಕೂಡಿಸಿ ಪ್ರಣಯ ಪ್ರೀತಿಯಿಂದ ಕೂಡಿಸಿ ನಮ್ಗೆ ಎಲ್ರಿಗೂ ಕೃತಾರ್ಥ ಕೃತಾರ್ಥರಾಗಿಲ್ಲ ನಾವು ಇಂಥ ನಮ್ಮನ್ನ ವಿನಿಯುಂಕ್ಷು ಅಪಾರ್ಥಕ ಕೆಟ್ಟ ಇದರಲ್ಲಿ ನಮ್ಮನ್ನು ಕೂಡಿಸಿಬಿಟ್ಟು ಆಟ ಆಡಿಸ್ತಾ ಇದೆಯಲ್ಲ ಮಗುವಿನಂತೆ ಚೇಷ್ಟೆ ಮಾಡ್ತಾ ಇದಲ್ಲ ಚಿಕ್ಕ ಮಗು ಹೇಗೆ ತಿಳುವಳಿಕೆ ಜನ ಏನೇನೇ ಚೇಷ್ಟೆ ಮಾಡ್ತಲ್ಲ ಆ ರೀತಿ ಬ್ರಹ್ಮ ನಮ್ಮನ್ನು ಗೋಳ ಹಾಕೋತಾ ಇದೆಯಾ ನಮ್ಮನ್ನು ಆಟ ಆಡಿಸ್ತಾ ಇದೆಯಾ ಕಣೋ ನೀನು ಎಂಥ ನಿಷ್ಕರುಣಿ ಎಂಥ ಕ್ರೂರಿ ನೀನು ನಮ್ಮ ಅತ್ಯಂತ ನಮ್ಮ ಅತ್ಯಂತ ಪರಮದೇವನಾದಂತಹ ನಮ್ಮ ಕೃಷ್ಣ ಪರಮಾತ್ಮನ ನಮ್ಮನ್ನು ಬಿಡಿಸ್ತಾ ಇದೆಯಲ್ಲ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಹೀಗೆ ಮಾಡ್ಬೋದಾ ನೀನು ಎಂಥ ಮನುಷ್ಯ ನೀನಪ್ಪ ಅಂತ ಬ್ರಹ್ಮನ್ ಮುಚ್ಚ ಬೈದ್ರು ಆಮೇಲೆ ಯಸ್ತ್ವಂ ಪ್ರದರ್ಶ್ಯಾಸಿತ ಕುಂತಲಾವೃತಂ ಮುಕುಂದ ವಕ್ತ್ರಂ ಸುಖಪೋಲಮುನ್ನಸಂ ಶೋಕಾಪನೋದಸ್ಪಿತಲೇಶ ಸುಂದರಂ ಕರೋಷಿ ಪಾರೋಕ್ಷಮಸಾಧುತೆ ಕೃತಂ ಯಾವ ನೀನೆ ನಮಗೆ ಒಳ್ಳೆ ಕಪ್ಪಾದಂತಹ ಮುಂಗುರಿನಿಂದ ಕೂಡಿದಂತಹ ಮುಖವನ್ನು ತೋರಿಸಿ ಆ ಪರಮಾತ್ಮನ ಮುಖವನ್ನು ತೋರಿಸಿ ಒಳ್ಳೆ ಕಪೋಲ ಒಳ್ಳೆ ಕೆನ್ನೆ ಒಳ್ಳೆ ಮುಗು ಒಳ್ಳೆ ಕಣ್ಣು ಇಂತಹ ಶೋಕವನ್ನೆಲ್ಲ ಪರಿಹಾರ ಮಾಡುವಂತಹ ಒಳ್ಳೆ ಮಂದಸ್ಮಿತ ಮಂದಹಾಸ ಮಂದ ನಗು ಆ ಅತ್ಯಂತ ಸುಂದರನಾಗಿರ್ತಕ್ಕಂತಹ ಪರಮಾತ್ಮ ಕಂಡು ಈಗ ಪಾರೋಕ್ಷಂ ಅಸಾ ಪರೋಕ್ಷವನ್ನಾಗಿ ಮಾಡ್ತೀಯ ನಮ್ಗೆ ಅವನನ್ನ ದೂರದಲ್ಲಿ ಇರೋಂಗೆ ಮಾಡಿ ಮಾಡ್ತೀಯಲ್ಲ ಅಸಾಧು ಕೆಟ್ಟ ಮಾಡ್ತಾ ಇದ್ರು ಬ್ರಹ್ಮ ನಮ್ಮ ಮೇಲೆ ಬಹಳ ಕ್ರೌರ್ಯ ತೋರಿಸ್ತಾ ಇದೆಯಾ ನಮ್ಗೆ ಆ ಪರಮಾತ್ಮನ ಪರೋಕ್ಷವನ್ನಾಗಿಟ್ಟು ನಮ್ಗೆ ದುಃಖ ಪಡಿಸ್ತೀಯಾ ನಮ್ಗೆ ಅಳಿಸ್ತೀಯ ನಮ್ಮನ್ನ ನಮ್ಗೆ ಇಂಥ ಕ್ರೌರ್ಯವನ್ನ ತೋರಿಸ್ತಾ ಇದೆಯಾ ಎಂಥ ಇಷ್ಟು ದಿವಸ ಇಂಥ ಇದನ್ನು ಕೊಟ್ಟು ಇವಾಗ ಯಾಕೆ ಕೃಷ್ಕೋತಾ ಇದೆಯಾ ಯಾಕೆ ನಮ್ಮಿಂದ ವಿಯೋಗ ನಮ್ಮಿಂದ ವಿಯೋಗ ಮಾಡ್ತಾ ಇದೆಯಾ ಕೃಷ್ಣನನ್ನ ಅಂದ್ರೆ ಬ್ರಹ್ಮನ್ ಬೈತಾ ಇದ್ದಾರೆ ಎಲ್ಲ ಒಪ್ಪಿಗೆಯರು ಕ್ರೂರಸ್ತ್ವಮಕ್ರೂರ ಸಮಾಖ್ಯಯಾಸ್ಮನಃ ಚಕ್ಷುರ್ಹಿ ದತ್ತಂ ಹರಸೆ ಬತಾಜ್ಞವತ್ ಏನೈಕದೇಶೇ ಖಿಲ ಸರ್ಗಸೌಷ್ಠವಂ ಯಮದ್ರಾಕ್ಷ್ಮವಯಂ ಮಧುದ್ವಿಷಃ ಕ್ರೂರಿಗಳ ಯಾರು ಈಗ ಅಕ್ರೂರಿ ಹೆಸರಿಟ್ಕೊಂಡಿಗೆ ಅಕ್ರೂರ ಅಲ್ಲ ಕಣೋ ಅಕ್ರೂರ ನೀನು ಈ ಅಕ್ರೂರನೇ ಕ್ರೂರನೇ ಅಕ್ರೂರ ಅನ್ನೋ ಹೆಸರಿಂದ ಬಂದು ನಮ್ಮ ಕಣ್ಣು ಕಿತ್ಕೊಂಡು ಹೋಗ್ತಾ ಇದೆಯಾ ಕಣೋ ನಮ್ ಕಣ್ಣು ಕೃಷ್ಣ ಅಂದ್ರೆ ನಮ್ ಕಣ್ಣು ಕಿತ್ಕೊಂಡು ಹೋಗ್ತಾ ಇದೆಯಾ ನೀನು ಅಜ್ಞನ ಅಂತವನೇ ಅಜ್ಞನಾದವನು ಯಾವ ರೀತಿ ಮಾಡ್ತಾನೋ ಆ ರೀತಿ ಮಾಡ್ತಿದ್ಯಾ ಯಾವ ನೀನು ನಮ್ಮ ಮಧುಹಂತಕನಾದ ಕೃಷ್ಣನ ಒಂದೊಂದು ಅವಯವಗಳಲ್ಲಿಯೂ ಆ ಸೃಷ್ಟಿಯ ಚಾಚುರ್ಯವನ್ನು ನಾವು ಕಣ್ಣುಗಳನ್ನು ಕಂಡಿರ್ತಿದ್ದವೋ ಅಂತಹ ನಮ್ಮ ಕಣ್ಣುಗಳನ್ನ ಅಪಹಾರ ಮಾಡ್ತಿದ್ಯಾ ನಮ್ಮ ಕಣ್ಣುಗಳನ್ನು ಕಾಣದ ನಾವು ಕಣ್ಣಿಗೆ ಕುರುದಂತೆ ಸರಿ ಮುಂದೆ ನಮಗೆ ಇನ್ನು ಜೀವನದಲ್ಲಿ ಕಣ್ಣಿಲ್ಲ ನಾವು ಕಣ್ಣು ಕಳ್ಕೊಂಡ್ವಿ ನಮಗೆ ಇದನ್ನು ಕಷ್ಟ ಹೋದ ಅಂದ್ರೆ ನಮ್ಮ ಜೀವನಕ್ಕೆ ಆಯ್ತು ಇತಿ ಶ್ರೀ ಮುಗೀತು ಶ್ರೀಕಾರ ಹಾಕಿದ್ದೆ ಆಯ್ತು ನಮ್ಮ ಬದುಕು ದಂಡ ಯಾತಕ್ಕೆ ಇರ್ಬೇಕು ಕಷ್ಟ ಏನಾಗ್ತಿದ್ ನಿನಗೆ ಕ್ಷಣಭಂಗ ಸೌಹೃದ ಸಮೀಕ್ಷತೆ ನ ಸ್ವಕೃತಾತುರಾಬತ ವಿಹಾಯ ಗೇಹಾನ್ ಸ್ವಜನಾನ್ ಸುತಾನ್ ಪತೀನ್ ತದ್ದಾಸ್ಯ ಮಧ್ಯೋಪಗತ ನವಪ್ರಿಯ ತದ್ದಾಸ್ಯ ಮಧ್ಯೋಪಗತ ನವಪ್ರಿಯ ನಂದಸೂನುಜಾನ ಕ್ಷಣಭಂಗ ಸೌಹೃದ ಒಂದು ಕ್ಷಣಕ್ಕೆ ತುಂಬಾ ಪ್ರೀತಿ ಇರ್ತಾನೆ ಇನ್ನು ಕ್ಷಣಕ್ಕೆ ಪ್ರೀತಿ ಏನು ಗೊತ್ತೇ ಆಗಲ್ಲ ಪ್ರೀತಿ ಇರಲ್ಲ ಅಂದ್ಮೇಲೆ ಆರಾಮ ನಾವು ಪ್ರೀತಿ ಇಟ್ಟರೆ ನಮ್ಗೆ ಪ್ರೀತಿ ವಾಪಸ್ ತಗೋಕೆ ಆಗೋದಿಲ್ಲ ಅವನು ಪ್ರೀತಿ ನಮ್ಮೇಲೆ ಹಾಲು ಇಟ್ಟಿದ್ದಾನೆ ನಾವು ಅಂದ್ಕೊಳ್ತೀವಿ ಆದ್ರೆ ಕ್ಷಣಭಂಗ ಇನ್ನೊಂದು ಕ್ಷಣಕ್ಕೆ ಏನು ಸ್ನೇಹವೇ ಇರಲ್ಲ ನಮ್ಮೇಲೆ ಅವ್ರಿಗೆ ನಾವು ಮಾತ್ರ ಅವ್ನು ಬಿಟ್ಟಿರೋಕಾಗೋದೇ ಇಲ್ಲ ಅವ್ ಹೊಸ ಸ್ನೇಹ ಬಯಸ್ತಾ ಇದ್ದಾನೆ ಕ್ಷಣಭಂಗುರವಾದ ಅವನ ಸ್ನೇಹ ಈ ಅವನ ಕಿರುನೆಗೆ ಅವನ ಮಾತು ಅವನ ಕುಡಿನೋಟ ಇದರಿಂದ ಆಗ ನಾವು ಮನೆ ಮಠಗಳನ್ನು ಮಾತಾಪಿತರನ್ನು ಪತಿಸುತರನ್ನು ಅಣಿಗಮನ್ನು ತೊಳೆದು ಇವನ ದಾಸರಾಗಿದ್ದೀವಿ ನಾವು ವಿಹಾಯ ಗೇಹಾನ್ ಸ್ವಜನಾನ್ ಸುತಾನ್ ಪತಿ ಎರಡನ್ನು ತೊರೆದವರಾಗಿ ನಾವು ಇನ್ನಿಗಾಗಿ ಇಂದು ನಮ್ಮ ಹೃದಯವನ್ನು ಶೋಕ ಹೃದಯ ಒಪ್ಪಿಸಿದೀವಿ ಈಗ ಶೋಕಾಚಾರ ಆಗ್ತಾ ಇದೆ ಇದನ್ನು ನಮ್ಮ ಕಡೆಗೆ ನೋಡುವುದೇ ಇಲ್ವಲ್ಲ ಒಂದು ನವಪ್ರಿಯ ಹೊಸದನ್ನು ಪ್ರಿಯನಾದ ಇದು ಇನ್ನು ನಮ್ಮನ್ನು ನೋಡಲು ಆಯ್ತು
ನಮ್ಮನ್ನು ಬಿಟ್ಟ ಇವನು ಅವ್ನು ಹೊಟ್ಟೋದ ಹೊಸ ಹೊಸ ಸ್ನೇಹ ಬೇಕು ಹೊಸ ಹೊಸ ಇನ್ನು ಹಳ್ಳಿ ಹುಡುಗಿಯರು ಅವ್ನಿಗೆ ಇಷ್ಟ ಆಗಲ್ಲ ಇನ್ನು ಸಿಟಿ ಹುಡುಗಿಯರು ಅವ್ನು ಬೇಕು ಅವ್ನ ಜೊತೆ ಹೋಗ್ತಾನೆ ಹೌದು ನಮ್ಮನ್ನೆಲ್ಲ ಇದು ನೋಡಲ್ಲ ಅವನು ಅಂತ ಹೇಳ್ಬಿಟ್ಟು ಬೇಜಾರ ಮಾಡ್ಕೊತಾ ಇದ್ದಾರೆ ಈಗ ಮೈಸರಾಪಟ್ಟಣಕ್ಕೆ ಹೋಗ್ತಾರೆ ಅಲ್ಲೇನು ಅಲ್ಲಿ ಹುಡುಗಿಯರು ಚೂಡಿದಾರ ಹಾಕೊಂಡು ಒಳ್ಳೊಳ್ಳೆ ಆಭರಣ ಹಾಕೊಂಡು ಮಕ್ಕಳು ಇರ್ತಾರೆ ನಾವೆಲ್ಲ ಏನು ದಾವಣಿ ಹಾಕೊಂಡು ಇದು ಮಕ್ಕಳು ಇರ್ತೀವಿ ನಮ್ ಕಂಡ್ರೆ ಇನ್ನು ಇಷ್ಟ ಏನ್ ಪ್ರೀತಿ ಇಲ್ಲ ಸಿಟಿ ಹುಡುಗಿಯರು ತುಂಬಾ ಕಡೆ ಹಾಕಿ ಗಿಫ್ಟ್ ಗಳು ಹಾಕೊಂಡು ಮಕ್ಕಳು ಇರ್ತಾರೆ ಅವ್ರ ಹೋಗ್ತಾರೆ ಹೊಸ ಹೊಸ ಜನರನ್ನು ಇಷ್ಟಪಡ್ತಾನೆ ಹೊಸ ಹೊಸ ಹುಡುಗಿ ಇಷ್ಟಪಡ್ತಾನೆ ಆಯ್ತು ನೀವು ಕಟ್ಟ ಮುಗಿತು ಅಂತ ಇದ್ದಾರೆ ಸುಖಂ ಪ್ರಭಾತ ರಜನೀಯ सत्या बभूव पुरयोषितां ध्रुवं यासं प्रविष्टस्य मुखं व्रजस्पतेः पास्यं जपाङ्गोत्कलितस्मितासवम् ಇಂದಿನ ರಾತ್ರಿ ಈ ನಂದಗೋಕುಲಕ್ಕೆ ಇದೆ ಕೊನೆಯ ರಾತ್ರಿ ಆಯ್ತು ಈ ರಾತ್ರಿ ಕಲ್ಬಿಟ್ಟು ಸುಪ್ರಭಾತ ಆಯ್ತಿಂದ ಇನ್ ಮೊಸರಾಪಟ್ಟದ ಸ್ತ್ರೀಯರಿಗೆ ಶುಭರಾತ್ರಿ ನಮಗೆ ಆಯ್ತು ಇಲ್ಲಿ ಮುಂದಕ್ಕೆ ಘೋರ ರಾತ್ರಿ ಕಾಳ ರಾತ್ರಿ ನಮಗೆ ಇನ್ನು ಮುಂದಿನ ರಾತ್ರಿ ಕಾಳ ರಾತ್ರಿ ಅವರಿಗೆಲ್ಲ ಇನ್ನು ಮುಂದೆ ಶುಭರಾತ್ರಿ ಆಗುತ್ತೆ ಅವರಿಗೆ ಬಹಳ ದಿನಗಳ ಅಭಿಲಾಷೆ ಪೂರ್ಣಗೊಳ್ಳುತ್ತೆ ನಮಗೆ ಶ್ಯಾಮಸುಂದರನ ಒಂದು ಕುಡುನೋಟದ ಒಂದು ಮಂದ ಮಂದಹಾಸಿ ಮುಗುನಿಗೆ ಕುಡಿದ ಮುಖಾರದು ಚಲ ನಮಗೆ ಮುಗಿಯಿತು ಮೊಸರಾಪಟ್ಟಣ ಬಯಸಿದಾಗ ಅವರು ಕುಡಿತಾರೆ ಮೊಸರಾಪಟ್ಟಣದ ಸ್ತ್ರೀಯರು ಆ ಪರಮಾತ್ಮನ ಮಂದಹಾಸದ ಮುಖವನ್ನು ಆ ಕುಡಿದ ಒಳ್ಳೆ ಸುಂದರವಾದ ನೋಟವನ್ನು ಅವರು ಕುಡಿದು ಆನಂದ ಪಡ್ತಾರೆ ನಮಗೆ ಇದು ಮುಗಿಯಿತು ನಿನ್ನಿಲ್ಲ ನಮಗೆ ಅಂತ ಹೇಳ್ಬಿಟ್ಟು ಬಹಳ ಪ್ರೇಚಾರ ಕೊಡ್ತಾ ಇದ್ದಾರೆ ನಂದಗೋಕುಲದ ಗೋಪಿಕಾಸ್ತ್ರೀಯರು ಇದು ಮುಗಿಸೋದೇ ಅಲ್ಲ ಇನ್ನು ಹೇಳ್ತಾನೆ ಅದನ್ನೇ ಅತಿ ಅತಿ ತುಂಬಾ ಗೋವರ್ ಬಂದಿದ್ದಾರಪ್ಪ ತಾಕುಂದೋ ಮಧುಮಂಜುಭಾಸ್ತೈ ಗೃಹೀತ ಚಿತ್ತ ಪರವಾನ್ ಮನಸ್ವ್ಯಪಿ ಕಥಂ ಪುನರ್ನ ಪ್ರತಿಯಾಸ್ಯತೆ ಬಲಾಹ ಗ್ರಾಮ್ಯಾ ಸಲಜ್ಜಸ್ವಿತ ವಿಭ್ರಮೈರ್ ಭ್ರಮನ್ ತಾಸಾಂ ಮುಸಲಾಪಟ್ಟದ ಸ್ತ್ರೀಯರಿದಾರಲ್ಲ ಅವರು ನಮ್ಮ ಶ್ಯಾಮ ನಮ್ಮ ಕೃಷ್ಣ ಅತ್ಯಂತ ಸುಂದರ ಧೈರ್ಯಶಾಲಿ ಹೌದು ಆದರೆ ನಂದಗೋಪುರ ಮುಂತಾದಂತಹ ಮೊದಲಾದ ಹಿರಿಯರ ಅಜ್ಞಾನುಸಾರ ವಿಧಾನ ಇಲ್ಲಿ ಅಲ್ಲಿ ಹೋಗ್ಬಿಟ್ರೆ ಮುಸಲಾಪಟ್ಟಣದ ಯುವತಿಯರು ತಮ್ಮ ಮದುವಿನಂತರ ಮಾತುಗಳು ಸುಂದರವಾದ ಮಾತುಗಳಿಂದ ಇಂಪಾದ ಮಾತುಗಳಿಂದ ಇವನ ಚಿತ್ತವನ್ನು ತಮ್ಮ ಕಡೆ ಹೇಳ್ಕೊಳ್ತಾರೆ ಇವರ ನಾಚಿಕೆಯಿಂದ ಕೂಡಿದ ಕಿರುನಗಿಗೆ ಹೋಗು ವಿಲಾಸಪೂರ್ಣವಾದಂತಹ ಭಾವಭಂಗಿಗಳಿಗೆ ಮನಸೋತು ಅಲ್ಲೇ ಇವನು ಇದ್ಬಿಡ್ತಾನೆ ಇನ್ನು ಹಲ್ಲುಗಾಡಿನ ಈ ಗೊಲ್ಲತಿ ಇದಾರಲ್ಲ ಈ ನಂದಗೋಕುಲದ ಈ ಬೆಣ್ಣೆ ಮಾರೋರು ಹಾಲು ಮಾರೋರು ಇವರು ಇವನು ಇವ್ರ ಬೆಳಿಗ್ಗೆ ಇನ್ನು ಮರ್ತಾನೆಯೇ ಆಯ್ತು ಇವೆಲ್ಲ ಸಗಣಿ ವಾಸ್ತೆ ಇವೆಲ್ಲ ಈ ಕೆಟ್ಟ ಇದು ವಾಸ್ತೆ ಇಷ್ಟೇ ಈ ಹಳ್ಳಿ ಪ್ಯಾಜಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಬಿಡು ಅಲ್ಲೆಲ್ಲ ಅವರೆಲ್ಲ ಒಳ್ಳೆ ಗಂಧ ಸೆಂಟು ಗಿಂಟು ಹೊಡ್ಕೊಳ್ತಾರೆ ನಾವು ಸಗಣಿ ಬಾಚೋರು ಕೊಟ್ಕೆಲಿರೋರು ದನಕರು ಕೆಲಸ ಮಾಡೋರು ನಮ್ಮ ಎಲ್ಲ ಯಾವ ಸಗಣಿ ವಾಸ್ತೆ ಬರುತ್ತೆ ನಾವಿನ್ ಇಷ್ಟ ಆಗಲ್ಲ ಅವನಿಗೆ ಇನ್ನು ಅವರು ಸಿಟಿ ಹುಡುಗಿಯರು ಒಳ್ಳೊಳ್ಳೆ ಬೇರೆ ಬೇರೆ ಕಡೆ ಸೆಂಟ್ ಹೊಡ್ಕೊಳ್ತಾರೆ ಒಳ್ಳೊಳ್ಳೆ ಲಿಪ್ಸ್ಟಿಕ್ ಹಚ್ಕೊಳ್ತಾರೆ ಅವ್ರು ಚೆನ್ನಾಗಿ ನಂಜಿನ ಮಾಡಿ ಮಾಡ್ತಾರೆ ಅವ್ರು ಇಷ್ಟ ಆಗ್ತಾನೆ ಕೃಷ್ಣ ಇನ್ನು ಅವ್ರ ಜೊತೆ ಹೋಗ್ತಾನೆ ಇನ್ನು ನಮ್ಮನ್ ಬಿಟ್ಟಾರೆ ಆಯ್ತು ಕೃಷ್ಣ ನಮ್ಮನ್ ಮರ್ತಾ ಇಲ್ಲ ನಮ್ಗೆ ನಮ್ಗೆ ಇಷ್ಟ ಅಲ್ಲಿ ಮಾಡಿ ಬರ ಅದ್ಯ ಧ್ರುವಂ ತತ್ರ ದೃಶೋ ಭವಿಷ್ಯತೆ ದಾಶಾರ್ಹ ಭೋಜಾಂಧಕ ವೃಷ್ಟಿ ಸಾತ್ವತಾ ಮಹೋತ್ಸವ ಶ್ರೀರಮಣಂ ಗುಣಾಸ್ಪದಂ ದ್ರಕ್ಷಂತಿ ಯೇ ಚಾಧ್ವನಿ ದೇವಕೀಸ್ತಂ ಯಾರ್ಯಾರು ದಾರಿಯಲ್ಲಿ ದೇವಕೀಸ್ತನಾದ ಕೃಷ್ಣ ಪರಮಾತ್ಮ ನೋಡ್ತಾರೋ ಅವರಿಗೆಲ್ಲ ಮಹೋತ್ಸವ ಅವನು ಶ್ರೀರಮಣ ಶ್ರೀರಮಣ ಅವನು ಸಮಸ್ತ ಗುಣಗಳ ಗಿನಿ ಅವರಿಗೆಲ್ಲರಿಗೂ ಕಣ್ಣಿಗೆ ಹಬ್ಬ ಹೊಸಪಟ್ಟಣ ಹುಡುಗಿಯರ ಕಣ್ಣಿಗೆ ಇನ್ ಮುಂದೆ ಹಬ್ಬ ಅವರು ಆನಂದ ಕುಡಿದು ಆ ಪರಮಾತ್ಮನ ಸೌಂದರ್ಯ ಕುಡಿದು ಹೊಟ್ಟೆ ತುಂಬಿಸ್ಕೊಳ್ತಾರೆ ದಾಶಾರ ಭೋಜ ಅಂಧಕ ಪುಷ್ಪಿ ಅವರೆಲ್ಲರಿಗೂ ಮುಂದಕ್ಕೆ ಹೊಟ್ಟೆ ತುಂಬಾ ಒಳ್ಳೆ ಉಣ್ಣಿಸ್ಬಿಡ್ತಾನೆ ಊಟ ಹಾಕ್ತಾನೆ ಸೌಂದರ್ಯದ ಮೂಲನಗೆಯ ಕುಡಿದೋಟದ ಊಟವನ್ನು ಎಲ್ಲರಿಗೂ ಹೊಟ್ಟೆ ತುಂಬಾ ಬಳಸ್ತಾನೆ ಅವರೆಲ್ಲ ಖುಷಿ ಪಡ್ತಾರೆ ಅವರೆಲ್ಲ ಆನಂದವಾಗಿರ್ತಾರೆ ನಮ್ದು ಆಯ್ತು ಮುಗಿಯಿತು ನಮ್ ಇನ್ನು ಕಾಡ್ ರಾತ್ರಿ ನಮ್ಗೆ ಇನ್ ಯಾವ ಇಲ್ಲ ನಮ್ ಪುಣ್ಯ ಎಲ್ಲ ಮುಗಿಯಿತು ನಮ್ಗೆ ಇಷ್ಟ ಅಂದ್ಕೊಂಡು ಮೈ ತದ್ವಿಧಸ್ಯ ಕರುಣಸ್ಯ ನಾಮ ಭೂತ ಅಕ್ರೂರ ಇತ್ಯೇತದ ಅತೀವ ದಾರುಣ ಅಕ್ರೂರ ಅತೀವ ದಾರುಣ ಇನ್ನು ಯೋ ಸಾವನಾಶ್ವಾಸ್ಯ ಹಿ ದುಃಖಿತಂ ಜನಂ ಪ್ರಿಯಾತ್ ಪ್ರಿಯಂ ನೇಷ್ಯತಿ ಪಾರಮತ್ವನಃ ಮೈ ತದ್ವಿಧಸ್ಯ ಅಕರುಣಸ್ಯ
ಇಂಥ ಕರುಣೆಯೇ ಇಲ್ಲದ ಈ ಅಕ್ರೂರ ಎಂಬಂತ ಹೆಸರು ಮಾತಾಗಿದೆ ಹೊರತು ಅತ್ಯಂತ ಕ್ರೂರಿ, ಮಹಾ ದಾರುಣ, ಮಹಾ ದುಷ್ಟ ಇವನು. ನಮ್ಮ ಪಾಲಿಗೆ ನಮ್ಮ ಹೃದಯ ಸೀಳು ಹಾಕುವಂತಹ ಮಹಾ ಕ್ರೂರಿ ಇವನು. ಇವನು ನಮಗೆ ಸಮಾಧಾನವನ್ನು ಮಾಡದೆ ನಮಗೊಂದು ಮಾತು ಹೇಳದೇನೆ, ನಮ್ಮ ಅಭಿಪ್ರಾಯವನ್ನು ಕೇಳದೇನೆ ನಮ್ಮ ಸ್ವಾಮಿಯನ್ನ ಒಯ್ತಾ ಇದ್ದಾನಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ, ಅಯ್ಯೋ ನಮ್ಮ ಹಣೆ ಬರವೇ ಏನಾಗ್ತಾ ಇದೆ, ಕೃಷ್ಣ ಕೂಡ ಕರ್ಕೊಂಡು ಹೋಗ್ತಾನೆ, ಏಕಮಾತ್ರ ಸ್ವಾಮಿ ಕೃಷ್ಣ ಒಬ್ಬರೇ ನಮಗೆ ಗತಿ ಅಂತ ಕೃಷ್ಣನ್ ಕಳ್ಕೊಂಡ್ವಿ ನಾವು. ನಮ್ಮ ಪಾಲು ಮುಗೀತು, ನಮ್ಮ ಕತೆ ಮುಗೀತು, ಆಯ್ತು ನಮ್ದು. ಮುಂದಕ್ಕೆ ನಮ್ಗೆ ಭಾರಿ ಟ್ರಾಜಿಡಿ, ನಮ್ಮ ಜೀವನ ದುರಂತ, ದುರಂತ ಜೀವನ ನಮ್ದು. ಏನ್ ಮಾಡ್ತೀಯ, ಬಹಳ ಕಷ್ಟಪ್ಪ. ಅನಾರ್ದ್ರ ಧೀರೇಶ ಸಮಸ್ಥಿತೋ ರಥಂ ತಮನ್ವಮೀ ಚತ್ವರಯಂತಿ ದುರ್ಮದಾಃ ಗೋಪಾ ಅನೋಭಿಸ್ಥವಿರೈರುಪೇಕ್ಷಿತಂ ದೈವಂಚ ನೋತ್ಯ ಪ್ರತಿಕೂಲಮೀಹತೆ. ಇವನಿದಲ್ಲ, ಇವನೇನು ನಮ್ಮ ಶ್ಯಾಮಸುಂದರ ಕೃಷ್ಣ, ಇವನು ನಿಷ್ಠರ ಅಲ್ಲ, ಇವನ್ ಬಹಳ ಸುಂದರ, ಬಹಳ ಇದು ನೋಡು. ರಸಮಾಶ್ರಿತ ಏಷ ರಸಮಾಶ್ರಿತ ನೋಡೇ, ಹತ್ಬಿಟ್ಟ ಕೃಷ್ಣ ಹೊತ್ ಕೂತೇ ಬಿಟ್ಟ ಕಣೇ, ಅಯ್ಯೋ ತಮನ್ನ ಮೀಚ ತೊರೆಯಂತೆ ನಮ್ಮನ್ನ. ಅವರನ್ನು ನನ್ನ ಸೇರಿಸಿ ಗೋಪಾಲಕರು ಕೂಡ ಬಂದು ನನಗೆ ಎಲ್ಲ ಹೋಗಿ ಅವಸರ ಪಡ್ತಾ ಇದ್ದಾರೆ ನೋಡಿ, ನಂದು ಗೋಕುಲದ ಎಲ್ಲರೂ ಕೂಡ ಹೋಗೋಣ ಹೋಗೋಣ ಅಂತೇಳಿ ಆಸೆ ಪಡ್ತಾ ಇದ್ದಾರೆ. ನಿಜವಾಗಿ ಇವರೆಲ್ಲ ಮೂರ್ಖರೇ ಸರಿ, ನಮ್ಮ ಹರಿವೃದ್ಧರು ಕೂಡ ಇವರ ಆಸೆ ನೋಡ್ತಾ ಇದ್ದಾರೆ. ಮನಸ್ಸಿಗೆ ಬಂದು ಹೋಗಿ ಮನಸ್ಸಿಗೆ ಬಂದ ಹಾಗೆ ಮಾಡ್ರಿ, ಉಪೇಕ್ಷೆ ಬಿಟ್ಟಿದ್ದಾರೆ, ನಾವೇನ್ ಮಾಡಬಹುದು ಎಂದು ಪೂರ್ಣವಾಗಿ ನಮ್ಗೆ ಎಲ್ಲ ಪ್ರತಿಕೂಲ ಆಗಿದ್ದಾರೆ. ಬೇಗ ಹೋಗ್ಬಿಟ್ಟು ತಡೀರಿ, ಬೇಡ ಅಂತ ಹೇಳ್ರಿ, ಹೋಗೋದು ಬೇಡ, ಕೃಷ್ಣನ್ ಹೋಗೋದು ಬೇಡ, ಯಾರು ಹೋಗೋದು ಬೇಡ, ಅಕ್ರೂರ ನೀವು ವಾಪಸ್ ಹೋಗು, ಕೃಷ್ಣನ್ ಕಳ್ಸಲ್ಲ ಅಂತ ಹಾಗನ್ ಬೇಡ, ಏನ್ ಮಾಡ್ಬಿಟ್ಟು ಬೇಡ ನೋಡ್ರಿ, ಹೋಗ್ಬಿಟ್ಟು ಬಿಟ್ಟ ಕೃಷ್ಣ ಕೂತೇ ಬಿಟ್ಟ ನೋಡ್ರಿ ನೋಡ್ರಿ ಅಂತ ಇದ್ದಾರೆ. ಇನ್ನೋ ಕರಿಷ್ಯನ್ ಕುಲ ವೃದ್ಧ ಬಾಂಧವಾಃ ನಾನು ಚಕ್ರದಡಿ ಮಲ್ಕೊಂಡ್ಬಿಡ್ತೀನಿ, ನೀವು ಮುಂದೆ ಹೇಳ್ಕೊಂಡ್ಬಿಡ್ರಿ, ನೀ ಕುದೆ ಮುಂದೆ ಹೇಳ್ಕೊಳ್ರಿ, ರಾಷ್ಟ್ರೀಯ ಪೂರ್ತಿ ಮಲ್ಕೊಂಬೇಡ, ಆಮೇಲೆ ಹೊಡ್ಕೊಂಡು ಹೋಗಿಬೇಕಾದ್ರೆ ಏನ್ ಮಾಡ್ದು ಮಾಡ್ಕೊಳ್ರಿ, ನಾವೇನ್ ಮಾಡಿ ಕೃಷ್ಣ ನಿವಾರಣ. ನಮ್ಗೆ ಆ ಕುಲವೃದ್ಧರು ಬಾಂಧವರು ದೊಡ್ಡ ಏನ್ ಮಾಡ್ತಾರೆ, ಎಳ್ದೇಳ ಹೋಗ ಹಾಕ್ತಾರ, ಹಾಕಿ ನೋಡೋಣ ನಾವು ತಡೆಗಟ್ಟೋಣ. ಮುಕುಂದನ ಸಂಘದಿಂದ ಒಂದ್ ನಿಮಿಷಾರ್ಧವೂ ಕೂಡ ನಮಗೆ ಬಿಡೋಕ್ ಆಗೋದಿಲ್ಲ, ದುಶ್ಚೇಜವಾಗಿರ್ತಕ್ಕಂಥ ಸಂಘ ಅದು. ದೈವದಿಂದ ವಿಧ್ವಂಸಿತವಾದ ದೀನ ಚೇತಸ್ಕ, ನಾವು ದೈವ ನಮ್ಮನ್ನು ಹಾಳು ಮಾಡಿದೆ, ನಮಗೆ ಪ್ರತಿಕೂಲವಾಗಿದೆ, ನಾವು ಹೆಗಾಲು ಮಾಡಿಬಿಟ್ಟು ಹೋಗಿ ಎಲ್ಲ ಬರ್ರಿ, ಗುಂಪು ಕಟ್ಕೊಂಡು ಹೋಗ್ಬಿಟ್ಟು ರೋಡಲ್ಲಿ ನಿಂತ್ಕೊಂಬೇಡ, ಪೂರ್ತಿ ಮಲ್ಕೊಂಬೇಡ, ಕುದುರೆ ಹಿಡ್ಕೊಳ್ಳೋಣ, ಚಕ್ರ ಹಿಡ್ಕೊಳ್ಳೋಣ, ಸಾರಸಿ ಹಿಡ್ಕೊಳ್ಳೋಣ, ಬಿಡೋದ್ ಬೇಡ ಬನ್ನಿ ಅಂತ ಯಾರ ಮಾತಾಡ್ಕೊತಾ ಇದ್ದಾರೆ. ಅನುರಾಗ ಲಲಿತ ಸ್ಮಿತ ಬಲ್ಗು ಮಂದ ಲೀಲಾವಲೋಕ ವಿಜೃಂಭ ರಾಸಗೋಷ್ಠಾಂ. ಯಾವ ಪರಮಾತ್ಮನ ಅನುರಾಗ, ಅವನ ಲಾಲಿತ್ಯ, ಅವನ ಸ್ಮಿತ ಮಂಗುಳನಗೆ, ಅವನ ತೊದಲು ನುಡಿ, ಅವನ ಆಲೋಚನೆ, ಅವನ ಲೀಲಾವಲೋಕ, ಒಳ್ಳೆ ಸುಂದರವಾದ ನೋಟ, ಬರೀ ಆಲಿಂದನೆ, ಈ ರಾಸಕ್ರೀಡೆ, ಇದು ಗೋಷ್ಠಿ ನಂದಗೋಪ ಮಾಡ್ತಾ ಇದ್ನಲ್ಲ, ಇದರಿಂದ ನಾವು ಈ ಇಷ್ಟು ರಾತ್ರಿಗಳನ್ನು ನೀತಾ ಕ್ಷಣಮಿವ ನೀತಾ, 8 ವರ್ಷವೋ 10 ವರ್ಷ ಆಯ್ತು, 8 ಕ್ಷಣ ಕಳೆದು ಹೋಗ್ಬಿಡ್ತೀವಿ 8 ವರ್ಷ. ಇವಾಗ ಅವನಿಲ್ಲದೆ ನಾವು ಹೇಗ್ತಾಮೆ ಈ ದುರಂತವಾದ ತಮಸ್ಸನ್ನ ಕತ್ತಿನ ದಾಟ್ತೀವಿ, ನಮಗೆ ಹಗಲು ರಾತ್ರಿ ಆಗ್ಬಿಡುತ್ತೆ. ಇನ್ನು ಇವ್ರು ರಾತ್ರಿ ರಾತ್ರಿ ಅಲ್ಲ, ಇನ್ನು ಮುಂದೆ ಕೃಷ್ಣ ಹೋದ ಅಂದ್ರೆ ನಮಗೆ ಹಗಲು ರಾತ್ರಿ ಎರಡು ಇಲ್ಲ, ಯಾವಾಗಲೂ ರಾತ್ರಿಯೇ. ಇಡೀ ನಂದಗೋಕುಲ ಪೂರ್ತಿ ಕತ್ತಲು ಮುಳುಗೋಗ್ಬಿಡುತ್ತೆ, ಇಡೀ ಕತ್ತಲು ಮಯ ಆಗ್ಬಿಡುತ್ತೆ. ಬೇಡ ಇಷ್ಟನ್ ಕಳ್ಸೋದ್ ಬೇಡ, ಬಿಡೋದ್ ಬೇಡ, ಬರ್ರಿ ಸ್ಟ್ರೈಕ್ ಮಾಡೋಣ, ಘೇರಾವ್ ಮಾಡೋಣ, ಓಡಿಸೋಣ, ರಕ್ಕೋಣ, ನಾವು ಕಳ್ಸಲ್ಲ ಕೃಷ್ಣ ಅನ್ನೋಣ, ಓಡೋದ್ ಮಲ್ಕೊಂಬೋಣ, ಏನ್ ಮಾಡ್ಕೊಂಡು ಮಾಡ್ಲಿ, ಎಲ್ಲ ಬರ್ರಪ್ಪೋ ಅಂತ ಹೇಳಿ ಗೋಪಿಕೆಯನ್ನ ಕೂಕೊಳ್ತಾ ಇದೆ, ಕರಿತಾ ಇದ್ದಾರೆ. ಗೋಪೈರ್ವಿಷನ್ ಕಟಾಕ್ಷ ನಿರೀಕ್ಷಣೇನ ಚಿತ್ತಂ ಕ್ಷಿಣೋತ್ಯಮೃತೇನು ಕಥಂ ಭವೇಮ. ಯಾವ ಪರಮಾತ್ಮ
ಹಗಲಿನ ಕ್ಷಯದಲ್ಲಿಂದ ಸಂಜೆ ಆದ್ಮೇಲೇನೆಯೇ ವ್ರಜಕ್ಕೆ ನಂದಗೋಕುಲಕ್ಕೆ ಪ್ರವೇಶ ಮಾಡುತ್ತಾ ಅನಂತ ಸಖನಾಗಿ ಬಲರಾಮನ ಸಮೇತನಾಗಿ ಎಲ್ಲ ಗೋಪದೊಡನೆ ಕೂಡ್ಕೊಂಡವನಾಗಿ ಆಮೇಲೆ ಹಸುಗಳ ಆ ಗೊರಸಿನ ಧೂಳಿನಿಂದ ಕೂಡ್ಕೊಂಡು ಅವನ ಮುಂಗುರುಗಳೆಲ್ಲ ಧೂಳು ಅಂಟ್ಕೊಂಡು ಅವನ ಮನಮಾಲೆಯಲ್ಲೆಲ್ಲ ಧೂಳು ಅಂಟ್ಕೊಂಡಿದ್ದು ಎಷ್ಟು ಸುಂದರವಾಗಿ ಕಾಣ್ತಿದ್ನೋ ಆ ಪರಮಾತ್ಮ. ಈಗ ಆಮೇಲೆ ವೇಣು ಕೊಳನ್ನ ವೇಣುನಾದ ಮಕ್ಕಳು ಕೊಳನಾದ ಗುರು ಮಾಡ್ಕೊಂಡು ಸ್ಮಿತ ಕಟಾಕ್ಷ ಒಳ್ಳೆ ಎಲ್ಲರ ಕಟ್ಟೆ ಮೇಲಿರುವಂತಹ ಎಲ್ಲಾ ಗೋಪಿಕೆಯನ್ನು ಒಮ್ಮೆ ಮುಗುಳ್ನಗೆಯಿಂದ ನೋಡ್ತಾ ಮಂದಹಾಸದಿಂದ ನೋಡ್ತಾ ಪ್ರೀತಿಯಿಂದ ನೋಡ್ತಾ ಅವನು ಹೀಗೆ ಬರ್ತಾ ಇದ್ನಲ್ಲ ಚಿತ್ತಂ ಕ್ಷುಣ್ಣ ನಮ್ಮ ಮನಸ್ಸನ್ನೇ ಕದ್ದುಬಿಟ್ಟಿದಾರಲ್ಲ ಇವನನ್ನು ಇಲ್ದೇನೆ ನಾಳೆಯಿಂದ ಹಿಂಗಿರೋಣ ಹೇಳಿ, ನಾಳೆಯಿಂದ ನಮ್ಗೆ ಇರೋಕ್ಕಾಗಲ್ಲ ಬದುಕಕ್ಕಾಗಲ್ಲ, ಇಲ್ಲ ವಿಷ ತಗೋಬೇಕು ನಾವೆಲ್ಲ, ಇಲ್ಲ ಕೃಷ್ಣನ್ ತಡಿಬೇಕು, ನಿಮ್ಗೆ ಎರಡೇ ಆಪ್ಷನ್, ಕೃಷ್ಣನ್ ಕಳ್ಸ್ಕೊಡ್ಬಾರ್ದು ಇಲ್ಲ ಕೃಷ್ಣ ಹೋದ ಅಂದ್ರೆ ನಾವು ಕೂಡ ತ್ಯಾಗ ಮಾಡ್ಬೇಕು, ಇಂಥ ಪರಮಾತ್ಮ ಬಿಟ್ಟು ಇರೋಕ್ಕಾಗತ್ತ ಅಂತ ಅಳ್ತಾ ಇದ್ದಾರೆ. ಏನ್ ಭಕ್ತಿ ನೋಡೋವ್ರಿಗೆ, ನಿಂಗೂ ಇದೆ ಹೌದು ಗೋವಿಂದ ದಾಮೋದರ ಮಾಧವೇತಿ ಗೋವಿಂದ ದಾಮೋದರ ಮಾಧವ ಹೋಗ್ಬೇಡ ಕಣೋ, ಹೋಗ್ಬೇಡ ದಯವಿಟ್ಟು ಹೋಗ್ಬೇಡ ಕಣೋ, ದಮ್ಮಯ್ಯ ಹೋಗ್ಬೇಡ ಕಣೋ, ಕಾಲ್ ಕಟ್ಕೊಳ್ತೀನಿ ಕಣೋ, ನಮ್ ಪ್ರಾಣ ತಗೊಂಡು ಹೋಗ್ಬಿಡ್ತೀಯ ಬೇಡ ಕಣೋ ಅಂತೇಳಿ ಈ ರೀತಿ ವಿರಹಾಸುರ ವಿರಹದಿಂದ ಆಚರಗೊಂಡವರಾಗಿ ಬಹಳವಾಗಿ ಹೇಳಿದ್ರೆ ನಿನ್ನಗೋಪ್ತ ಮಾನಸ ಕೃಷ್ಣನ ಪೂರ್ತಿ ಅಂಟುಕೊಂಡ ಮನಸ್ಸುಳ್ಳವರಾಗಿ ನಾಚಿಕೆಯನ್ನು ಬಿಟ್ಟಂತೆ ಯಾರು ಏನ್ ಅನ್ಕೋತಾರೆ ಅನ್ನೋದನ್ನು ಕೂಡ ಒಂದು ಜೋರಾಗಿ ಹಿಂಚ್ಕೊಂಡು ಅಳ್ತಾ ಇದ್ದಾರೆ. ಹೃದು ಸುಸ್ವರಂ ತಾರಕ ಶೋಕ ಜೋರ ಅಳ್ತಾ ಇದ್ದಾರೆ, ಗೋವಿಂದ ಮಾಧವ ಗೋ ದಾಮೋದರ ಕೃಷ್ಣ ದಯವಿಟ್ಟು ಹೋಗ್ಬೇಡ ಕಣೋ, ಇನ್ ಹೋಗೋದಾದ್ರೆ ನಮ್ಮನ್ನ ಸಾಯಿಸಿ ಹೋಗ್ಬಿಡತ್ತೆ, ನೀನು ಹೋದ್ರೆ ನಮ್ಗೆ ಬದುಕಕ್ಕಾಗಲ್ಲ, ನಮ್ಗೆ ಇರೋಕ್ಕಾಗಲ್ಲ ಕಣೋ, ಹೋಗ್ಬೇಡ ಅಂತ ಹೇಳಿ ಅಳ್ತಾ ಇದ್ದಾರೆ ಗೋಪಿಕಾ ಸ್ತ್ರೀಯರು. ಎಲ್ಲಾ ಗೋಪಿಕಾಸ್ತ್ರೀಯರು ಅಳ್ತಾನೆ ಇದ್ದಾರೆ, ಅಳ್ತಾ ಇದ್ರೆ ದಾರಿ ಅಡ್ಗಟ್ಟಿಲ್ಲ, ಅವ್ರಿಗದ್ ಗೊತ್ತಾಗಿಲ್ಲ ದಾರಿ ಅಡ್ಗಟ್ಟಿ ಮಲ್ಕೊಂಡಿದ್ದೆ ಚೆನ್ನಾಗಿರ್ತಿತ್ತು, ಸೂರ್ಯ ಓದಿ ವಾಯಿಸ್ಬಿಟ್ಟಿದ್ಯ ಅಕ್ರು ಅದು ಮಾಡ್ದ ಹಾಯ್ ಅಂದ್ಬಿಟ್ಟ ಕುದುರೆನ ಅದು ಓಡಿಸಿ ಬಿಟ್ಟ ಅಕ್ರು ಚೋದಯ ಮಾನ ಕೃತ ಮೈತ್ರಾಧಿಪೋರ ಓರ್ ಹಾಡ ಓರ ಆ ಕುದುರೆ ಬಾಳ ತಿನ್ನಿಸಿದ್ದು ಪಟನ್ ಹೊಡೆದ ನಡಿ ಹೋಗ ಅಂತ. ಗೋಪಾಸ್ತಮನ್ವ ಸಜ್ಜಂತ ಆನಂದಾದ್ಯಾಶಕಟೈ ಸ್ತಃ ಆದಾಯೋಪಾನಯಂ ಆಬ ಆದಾಯ ಭೂರಿ ಕುಂಭಾನ್ ಮುಂದೆ ಗೋಪುರದಲ್ಲ ಅವರು ಕೂಡ ಹಿಂದಿನಿಂದ ಆ ಅಕ್ರೂ ರಸದ ಹಿಂದೆ ಈ ಗಾಡಿ ಮೇಲೆ ಇವರು ಕೂಡ ಬಡ ಬಡಗಳ ಹೊಟ್ಟೆ ಬಿಟ್ಟು ಒಳ್ಳೊಳ್ಳೆ ಮೊಸರು ಬೆಣ್ಣೆ ತುಪ್ಪ ಧಾನ್ಯಗಳು ಬೇರೆ ಬೇರೆ ಎಲ್ಲಾ ಪದಾರ್ಥಗಳು ತುಂಬಿಕೊಂಡು ಗೋರಸ ಅಂದ್ರೆ ಎಲ್ಲ ತುಪ್ಪ ಮೊಸರು ಬೆಣ್ಣೆ ಎಲ್ಲ ತುಂಬಿಕೊಂಡು ಎಲ್ಲರೂ ಕೂಡ ಮೊಸರ ಪಟ್ಟಣಗಳಿಗೆ ಪ್ರಯಾಣ ಬೆಳೆಸಿದರು. ಗೋಪ್ಯಶ್ಚ ದೈದಂ ಕೃಷ್ಣಂ ಅನುವರ್ಜ್ಯಾನುರಂಜಿತಾಃ ಪ್ರತ್ಯಾದೇಶಂ ಭಗವತಃ ಕಾಂಕ್ಷಂತ್ಯಸ್ತಾವತಸ್ಥಿರೆ. ಇನ್ನು ಗೋಪಿಕಾಸ್ತ್ರೀಯರಂತೂ ಪ್ರಿಯತಮನಾದ ಕೃಷ್ಣ ರಸ ಎಣಿಸಿ ಹೋಗುತ್ತಿದ್ದನ್ನು ಕಂಡುಕೊಳ್ಳಿದೆಯೇ ಕೃಷ್ಣನ ಮುಗುಳನಗೆ ಕುಡಿದು ಮಟ್ಟ ಇವುಗಳ ಪ್ರೇಮಪೂರ್ಣ ಆದ ಸಂತೋಷ ಕೂಡಿದ್ದರೂ ಕೂಡ ಭಗವಂತನ ಆದೇಶವನ್ನು ಪಡೆಯುವ ಇಚ್ಛೆಯಿಂದ ಅಲ್ಲೇ ಏನಂತಾನೆ ಪರಮಾತ್ಮ ಹೋಗುವಾಗ ಮಾತಾಡಿಸ್ತಾನ ನಮ್ ಕಡೆ ನೋಡ್ತಾನ ನೋಡಿ ಮಾತಾಡಿಸಿ ಹಕ್ಕಿ ಹೋಗ್ಬಿಡ್ತಾನ ಏನು ಅಂತ ಎಲ್ಲರೂ ಕೃಷ್ಣನೇ ನೋಡ್ತಾ ಇದ್ದಾರೆ. ಕೃಷ್ಣ ಏನಂತಾನೆ ಇವಾಗ ಬೇಗ ಬರ್ತೀನಿ ಅಂತಾನ ಅಥವಾ ಮಾತೇ ಆಡಿಸಲ್ವಾ ಮುಖ ತಿರುಗಿಸ್ಕೊಂಡು ಹೋಗ್ತಾನ ಏನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಗೋಪಿಕೆಯರೆಲ್ಲ ಕೃಷ್ಣನ್ ಮುಖನ್ನೇ ನೋಡ್ತಾ ಇದ್ದಾರೆ. ಅವರೆಲ್ಲರೂ ಕೃಷ್ಣನೇ ನೋಡ್ತಿದ್ರು ತಿರುಗಿಟ್ಟು ನೋಡ್ತಿದ್ರು ಒಬ್ಬರಂತೂ ಕಚ್ಕೊಂಡು ನೋಡ್ತಿದ್ರೆ ಕೋಪದಿಂದ ನೋಡ್ತಿದ್ರೆ ಕೃಷ್ಣ ಬೇಕು ಅಂತ ಹೇಳಿ ಕೋಪದಿಂದ ನೋಡ್ತಿದ್ದಾರೆ ಹೊಲ್ಕಚ್ಕೊಂಡು ನೋಡ್ತಿದ್ದಾರೆ ಪ್ರೇಮದಿಂದ ನೋಡ್ತಿದ್ದಾರೆ ಅಳ್ತಾ ಇದ್ದಾರೆ ಎಲ್ಲಾ ತರ ಮಾಡ್ತಿದ್ರು ಕೂಡ ಕೃಷ್ಣ ಏನ್ ಮಾಡ್ದ ಹೊರಟು ಕೊಡ್ಲೇನಿಯ ಅವರೆಲ್ಲರೂ ಸಮ ಬಂದ ಬರ್ತೀನಮ್ಮ ಯಾರು ಅಳ್ಬೇಡ್ರಿ ಕಣ್ಣು ಬೇಗ ಬರ್ತೀನಿ ಕೆಲಸ ಆದ್ಮೇಲೆ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ದೌತರ ಮೂಲಕ ದೂತರ ಮೂಲಕವಾಗಿ ಹೇಳ್ಕೊಳ್ತಾ ಇದ್ದಾನೆ.
ತಾನು ಕೂಡ ಜೋರ ಹೇಳ್ತಿದ್ನೆ ಕಂಡು ಬೇಗ ಬರ್ತೀನಿ ಹೇಳ್ಬೇಡ್ರಿ ಯಾರು ಬೇಜ ಮಕ್ಕೋಬೇಡಿ ಸದ್ಯದಲ್ಲಿ ಬಂದ್ಬಿಡ್ತೀನಿ ನಾನು ಈಗ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಪರಮಾತ್ಮ ಸಮಾಧಾನ ಹೇಳ್ಬಿಟ್ಟು ಹೊರಟೇ ಬಿಟ್ಟ ಪರಮೇಶ್ವರ ಸುಳ್ಳು ಆ ಪರಮೇಶ್ವರ ಸುಳ್ಳು ಹೇತು ಯಾವದ್ರೇಣು ರಥಸ್ಯ ಅನುಪ್ರಸ್ಥಾಪಿತಾತ್ಮನಃ ದೇಖ್ಯಾ ನೀವೋಪಲಕ್ಷಿತಾಃ ರಥ ಹೋಗ ಹೊಳ್ತಾ ಗೋಳುಗಳು ಹೊಳ್ತಾ ಇದ್ದಾರೆ ನೋಡ್ತಾನೆ ಇದ್ದಾರೆ ಎಲ್ಲಿವರೆಗೆ ರಸದ ಧ್ವಜ ಕಾಣ್ತಾ ಇದೆಯೋ ಎಲ್ಲಿವರೆಗೆ ರಸ ಕಾಣ್ತಾ ಇದೆಯೋ ಎಲ್ಲರೂ ದುರುಗುಟ್ಟಿ ನೋಡ್ತಾನೇ ಇದ್ರು ಆ ಲೇಖ್ಯಾ ನೀವು ಉಪಲಕ್ಷಿತಾ ಚಿತ್ರ ಬರ್ದ ಆ ಹೆಂಗಸದಂತೆಯೇ ಒಲುಗಾಡ್ದೇನೆ ಕುಟ್ಟಿದ ದುರುಗುಟ್ಟಿ ನೋಡ್ತಾ ಇದ್ದಾರೆ ಧ್ವಜ ಕಾಣೋದು ಹೋಯ್ತು ರಸ ಕಾಣೋದು ಹೋಯ್ತು ಮರೆಯಾಗ್ಬಿಟ್ಟ ಗುರೋ ನಂತ ಆಗ್ಬಿಟ್ರು ಅವರೆಲ್ಲರೂ ಕೂಡ ಅಯ್ಯೋ ಆಯ್ತು ಇಷ್ಟೇ ನಮ್ಮ ಆಸೆ ನಮ್ ಪುಣ್ಯ ಇಷ್ಟ ಮುಗೀತು ನಮ್ ಪುಣ್ಯ ಇನ್ನೇನು ಮಾಡಕ್ಕಾಗಲ್ಲ ಅನ್ಕೊಂಡು ಎಲ್ಲ ವಾಪಸ್ ಬಂದು ಆ ಪರಮಾತ್ಮ ಸ್ಮರಣೆಯಲ್ಲೇ ಇದ್ರು ಅದು ಹಗಲಿನಲ್ಲಿ ಹೇಗೋ ಗೋವಿಂದನ ಗಾನವನ್ನೇ ಮಾಡುತ್ತಾ ಅವರ ಚೇಷ್ಟೆಯನ್ನು ಜ್ಞಾಪಿಸ್ಕೊಂಡು ಹೇಗೋ ಕಳ್ಕೊಳ್ತಾ ಇದ್ದು ರಾತ್ರಿ ಹೊತ್ತಿಗೆ ಮಾತ್ರ ಕಳೆಯೋಕೆ ಆಗ್ತಿಲ್ಲ ತುಂಬ ಕಷ್ಟ ಆಗ್ತಿತ್ತು ಸರ್ವದಾ ಕೃಷ್ಣ ಮುಖರಿಗೆ ಜ್ಞಾಪ ಆಗ್ತಿತ್ತು ಅವನ ಮಾತು ಅವನ ಕುಡಿನೋಟ ಅವನ ಮಂದಸ್ಮಿತ ಅವನ ಅವನಿಗೆ ಮಾತು ಏನು ಅವನಿಗೆ ಹಿರಿಯ ಸ್ಪರ್ಶ ಆಗಿತ್ತು ಅಂದ್ರೆ ಕಳ್ಕೊಳ್ಳೋಕೆ ಆಗ್ತಿಲ್ಲ ಬಹಳ ಕಷ್ಟ ಪಟ್ಕೊಂಡು ದಿನಗಳನ್ನು ಕಳೀತಾ ಇದ್ದಾರೆ ಈ ಕಡೆಯಲ್ಲಿ ನಂದು ಗೋಕುಲದಲ್ಲಿ ಭಗವಾನ್ ಪೈ ಸಂಪ್ರಾಪ್ತೆ ರಾಮ ಸಂಪ್ರಾಪ್ತೋ ರಾಮಾಕ್ರು ರಜಿತೋ ನೃಪ ರಥೇನ ವಾಯುವೇಗೇನ ಕಾಲಿಂದಿ ಮಘನಾಶಿನಿ ವಾಯುವೇಗದಿಂದ ಹೋಗ್ತಾ ಇದೆ ರಸ ಭಗವಂತನು ಕೂಡ ಅಕ್ರೂರ ಕೂಡಿಕೊಂಡು ಬಲರಾಮನ ಸೇರಿಕೊಂಡು ವಾಯುವೇಗದ ರಸದಿಂದ ಕಾಲಿಂದಿ ನದಿಯಿಂದ ಬ್ರಿಡ್ಜ್ ಇತ್ತು ಬಹುಶಃ ಆ ನಂದಗೋಕುಲ ದಾಟಿದ ಊರು ದಾಟಿದ ಮೇಲೆ ಆ ಯಮುನಾ ನದಿಗೆ ಒಂದು ಸೇತುವೆ ಇರುತ್ತಲ್ಲ ಆ ಸೇತುವೆ ಹತ್ತಿರ ಹೋಗಿದ್ದಾನೆ ಅಲ್ಲಿವರೆಗೂ ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಹೋದಾಗ ಏನಾಯ್ತು ಅಲ್ಲಿ ಕೈಕಾಲ ಮುಖಾನ ತೊಳ್ಕೊಂಡ್ರಂತೆ ಮೊದ್ಲೆ ಪೀತ್ವ ಮೃಷ್ಟಂ ಮಣಿಪ್ರಭಂ ಅಂದ್ರೆ ಮರಕದ ಮಣಿ ಅಂತಿರುವಂತಹ ಅಮೃತ ಇರುವಂತಹ ಕೈಕಾಲ ಮುಖವನ್ನ ಪರಮಾತ್ಮ ತೊಳ್ಕೊಂಡಿದ್ದಾನೆ ಬಲರಾಮನು ಕೂಡ ಕೃಷ್ಣನ ಕೃಷ್ಣನೊಂದಿಗೆ ಅವನು ಕೈಕಾಲ ತೊಳ್ಕೊಂಡಿದ್ದಾನೆ ಆ ಮರಗಳ ಮೇಲಿನಲ್ಲಿ ನಿಲ್ಲಿಸಿದ ರಸವನ್ನ ಆ ಪರಮಾತ್ಮ ಏರಿದಾನೆ ಅಕ್ರೂರ ಏನ್ ಮಾಡ್ದ ಅಕ್ರೂರಸ್ತಾಪಾಮಂತ್ರ್ಯಾ ನಿವೇಶ್ಯ ಚರಥೋಪರಿ ಕಾಲಿಂಜಾ ರಥಮಾಗತ್ಯ ಸ್ನಾನಂ ವಿಧಿವತಾ ಚರತ್ ಸಹೋದರ ಕುಳ್ಳಿಸ್ಬಿಟ್ಟು ಈಗ 5 ನಿಮಿಷ ಬಂದೆ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ಅಪ್ಪಡೆ ತಗೊಂಡ್ಬಿಟ್ಟು ಯಮುನಾ ನದಿಗೆ ಸ್ನಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೋಗಿ ವಿಧಿವತ್ತಾಗಿ ಸ್ನಾನ ಮಾಡೋಕ್ಕೋಸ್ಕರ ಯಮುನಾ ನದಿ ಬಂದಿದ್ದಾನೆ ಕೃಷ್ಣ ಮತ್ತೆ ಬಲರಾಮ ರಸ್ಮೆ ಕೂತಿದ್ದಾರೆ ಇವನು ಯಮುನಾ ನದಿ ಸ್ನಾನಕ್ಕೆ ಹೋಗಿದ್ದಾನೆ ಅಕ್ರೂರ ಅವಾಗ ಏನಾಯ್ತು ನಿಮಜ್ಜತಸ್ಮಿನ್ ಸಲಿಲೆ ಜಪನ್ ಬ್ರಹ್ಮಸನಾತನಂ ತಾವೇ ತಾವೇ ವದದೃಶೇ ಕ್ರೂರೋ ರಾಮಕೃಷ್ಣೋ ಸಮನ್ವಿತೋ ಅಲ್ಲಿ ಯಮುನಾದಿ ಮುಳುಗಿದಾನೆ ಮುಳುಗಿದಾಗ ಸನಾತನ ಬ್ರಹ್ಮವನ್ನು ಕೂಡ ಜಪ ಮಾಡ್ಕೊಂಡು ಮುಳುಗಿದಾನೆ ಮುಳುಗಿ ನೋಡ್ತಾನೆ ಅಲ್ಲಿದ್ದಾನೆ ಬಲರಾಮ ಶ್ರೀಕೃಷ್ಣ ನೀರೊಳಗೆ ಇಲ್ಲಿ ಬಂದಿದೆ ಅಲ್ಲ ಇವರೇನಿದು ಅಂತ ಹೇಳ್ಬಿಟ್ಟು ರಾಮಕೃಷ್ಣ ಕೊಡ್ಕೊಂಡಂತಹ ಚಿತ್ರ ಕಾಣ್ತಾ ಇದೆಯಲ್ಲ ಈ ಯಮುನಾ ನದಿ ಒಳಗೆ ಇಲ್ಲಿ ಯಾಕೆ ಬಂದ್ಬಿಟ್ಟು ಪರಮಾತ್ಮ ಮತ್ತೆ ಬಲರಾಮ ಯಾಕೆ ಬಂದಿದ್ದಾರೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಅವ್ನಿಗೆ ಆಶ್ಚರ್ಯ ಆಯ್ತು ಆಮೇಲೆ ಏನ್ ಮಾಡ್ದ ಸೌರಥಸ್ಥೋ ಕಥಮಿತಿ ಸುತಾವಾ ನಕದುಂದು ಭೇಹೆ ತರ್ಹಿ ಸ್ವಿತ್ಯಂದನೇ ನಸ್ತಃ ಇತ್ಯುನ್ಮಜ್ಜೆ ವಿಚಷ್ಟಸಃ ಅವ್ರು ಯಾಕೆ ಇಲ್ಲಿ ಬಂದ್ರು ರಸದಲ್ಲಿದ್ದಂತಹ ಆನಕದಿಂದ ವಸುದೇವನ ಮಕ್ಕಳಾಗಿರ್ತಕ್ಕಂತಹ ಬಲರಾಮ ಶ್ರೀಕೃಷ್ಣ ಈಜಾಗ್ ಬಂದ್ರು ಕೂಡ ರಸದಲ್ಲಿ ಇಲ್ವ ಹಾಗಾದ್ರೆ ಇಲ್ಲಿ ಬಂದ್ ಇವರು ಅವ್ರ ಸ್ನಾನ ಬಂದ್ಬಿಟ್ಟಿದಾರ ಮುಳುಗಿದಾರ ಅಂತ ಹೇಳ್ಬಿಟ್ಟು ಉನ್ಮಜ್ಜೆ ವ್ಯಚಸ್ತ ಮೇಲಕ್ಕೆ ಬಂದ್ಬಿಟ್ಟು ನೋಡ್ತಾನೆ ನೋಡಿದ್ರೆ ಏನಾಯ್ತು ಏನು ಸುಳೆ ನೋಡಿದ್ನ ನಾನೇನು ಕಾಣಲಿಲ್ಲ ಏನು ಮೇಲ್ ಬಂದ್ರೆ ಮುಳುಗಿದ್ರೆ ಅಲ್ಲಿ ಕಾಣ್ತಾ ಇದೆ ಮೇಲ್ ಬಂದ್ರೆ ರಸದ ಮೇಲೆ ಕಾಣ್ತಾ ಇದ್ದಾರೆ ಹೆಚ್ಚು ಹಿಂದಿನಂತೆಯೇ ಮತ್ತೆ ರಾಮ
ಬಲರಾಮ ಕೃಷ್ಣ ಅದೇ ರಸದ ಮೇಲೆ ಹಾಗೆ ಆರಾಮ ಕುಳ್ಬಿಟ್ಟಿದ್ದಾರೆ. ಏನು ಹೀಗೆ ಕಂಡಲ್ಲ, ಬಹುಶಃ ನಾನು ನೀರಲ್ಲಿ ಏನು ಭ್ರಾಂತಿ ಕಂಡಿರ್ಬೇಕು, ನೀರಲ್ಲಿ ಇಲ್ಲ ಅಂತ ಕಾಣುತ್ತೆ ಹೇಳಿ ಇನ್ನೊಂದ್ಸಲ ಮುಳುಗಿದ. ತತ್ರಾಪಿ ಸೋದ್ರಾಕ್ಷೇತ್ ಸ್ತೂಯಮಾನ ಮಹೀಶ್ವರಂ ಸಿದ್ಧಚಾರಣ ನರ್ತಕಂಧರೈಹಿ. ಮತ್ತೊಮ್ಮೆ ಮುಳುಗಿ ನೋಡ್ತಾನೆ, ಅಲ್ಲೂ ಕಾಂಡ, ಅಲ್ಲಿ ಗಂಧರ್ವರು, ಕಿನ್ನರರು, ಕಿಂಪರರು, ಯಕ್ಷರು ಎಲ್ಲರೂ ಕೂಡ ಪರಮಾತ್ಮ ಸ್ತೋತ್ರ ಮಾಡ್ತಿದ್ದಾರೆ, ನಾಟ್ಯ ಮಾಡ್ತಿದ್ದಾರೆ, ನೃತ್ಯ ಮಾಡ್ತಿದ್ದಾರೆ, ಗಾನ ಮಾಡ್ತಿದ್ದಾರೆ, ಎಲ್ಲ ಆ ರೀತಿ ಕಾಣ್ತಾ ಇದ್ದಾನೆ. ಏನು ಯಮುನಾ ನದಿ ಒಳಗೂ ಕಾಣ್ತಿದ್ದಾರೆ, ಮೇಲೆ ಬಂದು ನೋಡೋ ಇಲ್ಲೂ ಕಾಣ್ತಾರೆ. ಇದೇನಿದು, ಇದೆಂತ ಅದು, ನನ್ಗೆ ಚಿತ್ತ ಭ್ರಮಣೆಯಾಗಿದೆಯಾ ಏನಂತ ನೋಡಿದ್ರೆ ಏನ್ ಮಾಡಿದ್ರು ಇದು ಮಾಡೋಕ್ಕಾಗ್ತಿಲ್ಲ. ಆಶ್ಚರ್ಯವೋ ಆಶ್ಚರ್ಯ, ಅಲ್ಲಿ ಯಮುನಾ ನದಿ ಒಳಗೂ ಪರಮಾತ್ಮ ಕಾಣ್ತಾ ಇದ್ದಾನೆ, ಬಲರಾಮ ಎಲ್ಲರೂ ಕಾಣ್ತಾರೆ, ಹೊರಗೆ ಅಲ್ಲಿ ರಸಮಿನೂ ಕಾಣ್ತಿದ್ದಾನೆ. ಸಹಸ್ರಶೀರ್ಷಂದೇವಂ ಸಹಸ್ರಭಣಮೌಲಿನಂ ನೀಲಾಂಬರಂ ನೀಲಾಂಬರಂ ದ್ವಿಸಶ್ವೇತಂ ಶ್ವೇತಂ ಶೃಂಗೈಶ್ವೇತಮಿವ ಸ್ಥಿರಂ. ಸಾವಿರ ತಲೆಯಿಂದ ಕೂಡಿದಂತಹ ದೇವ ಯಾರೋ ಅನಂತ, ಸಹಸ್ರ ಫಣಮೌಲಿನಂ ಸಾವಿರ ಹೆಣೆಯಿಂದ ಕೂಡಿಕೊಂಡಂತಹ ಅನಂತವನ್ನು ಕೂಡಿಕೊಂಡಿದ್ದಾನೆ. ನೀಲಾಂಬರ ನೀಲ ಬಟ್ಟೆಯನ್ನು ಹುಟ್ಟುವಂತಹ ಇವನು ಬಲರಾಮ, ದ್ವಿಸಶ್ವೇತಂ ಅದೇ ಒಳ್ಳೆ ದಂಟಿನ ಕಮಲ ದಂಟಿನಂತೆ ಬೆಳ್ಳಿರತಕ್ಕಂತಹ ಬಟ್ಟೆ ಅಂದ್ರೆ ನೀಲಾಂಬರ ಬಣ್ಣ, ಒಂದು ದಂಟಿನ ಒಳಗಿರ್ತಕ್ಕಂಥ ಬೆಳ್ಳಿಗಿರ್ತಕ್ಕಂಥ ಬಣ್ಣ ಉಳ್ಳವನು. ಶೃಂಗೈ ಶ್ವೇತಮಿವಸಿತ ಶ್ವೇತಪರ್ವತದ ಕೋಡ್ಗಳಂತೆ ಕಾಣ್ತಾ ಇದ್ದಾನೆ, ಬೆಳ್ಳು ಕಾಣ್ತಾ ಇದ್ದಾನೆ ಬಲರಾಮ. ಏನಿದು ಹೀಗೆ ಕಾಣ್ತಾ ಇದ್ದಾರಲ್ಲ ಇಲ್ಲಿ ಅಂತ, ಅಲ್ಲಿ ನೋಡು ಅಲ್ಲೂ ಕಾಣ್ತಾ ಇಲ್ಲಿ ನೋಡು, ಪರಮಾತ್ಮ ಬೇಕು ಟ್ರಿಕ್ ಮಾಡ್ಬಿಟ್ಟಿದ್ದಾನೆ, ಅಲ್ಲಿ ಆ ಕಾಣುವ ಹಾಗೇನೆ ಒಂದು ಅನುಗ್ರಹ ಮಾಡ್ಬಿಟ್ಟಿದ್ದಾನೆ. ಆಶ್ಚರ್ಯವೋ ಆಶ್ಚರ್ಯವರಿಗೆ ಘನಶ್ಯಾಮಂ ಪೀತಕೋಶೇಯವಾಸಸಂ ಪುರುಷಂ ಚತುರ್ಭುಜಂ ಶಾಂತಂ ಪದ್ಮ ಪತ್ರ ಹರುಣಿ. ಅವನ ಉಚ್ಚಂಗದಲ್ಲಿ ಮಡಿಲಲ್ಲಿ ಘನಶ್ಯಾಮ ಒಳ್ಳೆ ಮೇಘಶ್ಯಾಮ ತಪ್ಪಾಗಿರ್ತಕ್ಕಂಥವನು, ಪೀತಕೌಶೇಯ ಹಳದಿಯಾದಂತಹ ರೇಷ್ಮೆ ಬಟ್ಟೆಯನ್ನು ಉಟ್ಟವನು, ನಾಲ್ಕು ತೋಳಿನ ಕೂಡ್ಕೊಂಡವನು, ಶಾಂತನು, ಕಮಲದಂತೆ ಕಮಲ ಪತ್ರಂತೆ ಸುಂದರ ನೀಳವ ಅಂತ ಕಂಡುಳ್ಳವನು. ಆ ಪರಮಾತ್ಮ ಕಾಣ್ತಾ ಇದ್ದಾನೆ, ನೀರೊಳಗೆ ಬಲರಾಮನ್ ಕಾಣ್ತಾ ಇದ್ದಾನೆ, ಅವನು ನೀಲಾಂಬರ ಹೊಟ್ಟಿದ್ದಾನೆ, ಇನ್ನು ಪೀತಾಂಬರ ಹೊಟ್ಟಿದ್ದಾನೆ, ಒಳ್ಳೆ ಸಾವಿರ ಹಳೆಯಿಂದ ಕೂಡ್ಕೊಂಡಂತೆ ಆನಂದವನ್ನು ಕೂಡ್ಕೊಂಡಿದ್ದಾನೆ ಪರಮಾತ್ಮ. ಒಳ್ಳೆ ಅವನ ತಲೆ ಕೂತಿದ್ದಾನೆ. ಇದೇನಿದು, ಚಾರು ಪ್ರಸನ್ನ ವದನಂ ಚಾರುಹಾಸನಿರೀಕ್ಷಣ ಸುಭ್ರೂನ್ನಸಂ ಚಾರು ಕರ್ಣಂ ಕಪೋಲಾರುಣಾಧರಂ. ಸ್ವಾಮಿ ಇದನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಭಕ್ತಿ ಜನಿಗೆ ಇದನ್ನ ಪರಮಾತ್ಮನ ವರ್ಣನೆಗೆ ಕೊಟ್ಟಿದ್ದಾರೆ. ಚಾರು ಸುಂದರವಾದಂತಹ ನಗನಗುತ್ತಾ ಇರುವ ಮುಖ, ಸುಂದರವಾಗಿರುವ ನಗನಗುತ್ತಿರುವಂತಹ ನೋಟ, ಒಳ್ಳೆ ಕಾಮನ ಬಿದ್ದಂತೆ ಇರತಕ್ಕಂತಹ ಹುಬ್ಬು, ಎತ್ತರವಾದ ಸಂಪಿಗೆ ಹೊಂದಿದಂತೆ ಮೂಗು, ಸುಂದರವಾದ ಕಣ್ಣು ಕಿವಿ, ಒಳ್ಳೆ ಕಪೋಲ, ಒಳ್ಳೆ ತೊಂಡೆ ಹಣ್ಣಿನಂತೆ ಕೆಂಪಾಗಿರ್ತಕ್ಕಂತಹ ತುಟಿ, ಪರಮಾತ್ಮ ಕಾಣ್ತಾ ಇದ್ದಾನೆ. ಏನ್ ಹಿಂಗ್ ಕಾಣ್ತಾ ಇದ್ದಾನಲ್ಲ ಅಂತ ಹೇಳಿ ಅವನು ವರ್ಣನೆ ಮಾಡ್ತಿದ್ದಾನೆ. ಅದ್ಭುತವಾಗಿ ಕಾಣ್ತಾ ಇದ್ದಾನೆ ಪರಮಾತ್ಮ. ಒಳ್ಳೆ ಹೆಬ್ಬಾವನಂತೆ ನೀಳವಾಗಿರ್ತಕ್ಕಂತಹ ಎರಡು ತೋಳು ಅಂತೆ, ಉದ್ದವಾದಂತಹ ದಪ್ಪದ ತೋಳು, ನೀಳವಾದಂತಹ ತೋಳು, ದಪ್ಪವಾದಂತಹ ಭುಜ, ತುಂಗ ಅಂಶ ಒಳ್ಳೆ ಭುಜ, ಕೋರಿ ಭುಜ ಅಂತ ಎತ್ಕೊಂಡಿದೆ ಅಂತ. ಉರಸ್ಥಲ ಎದೆ ವಿಶಾಲವಾದ ಎದೆ, ಒಳ್ಳೆ ಲಕ್ಷ್ಮಿಯಿಂದ ಕಂಗೊಳಿಸ್ತಾ ಇದೆ, ಕಣ್ಣು ಶಂಖದಂತೆಯೇ ಕಂಠ ಇದೆ, ನಿಂತೆಯೇ ನಾಭಿ ಇದೆ ಅಂತೆ, ಸುಳಿ ನೀರಿನ ಸುಳಿ ಇರುತ್ತಲ್ಲ ಆ ನಾಭಿ ಇದೆ. ವಲಿಮತ್ ಪಲ್ಲವೋದರ ಒಳ್ಳೆ ಮೂರು ವಲಿ ಅಂದ್ರೆ ಕೂತ್ಕೊಂಡಾಗ ಹೊಟ್ಟೆ ಮೂರು ಇದು ಬರುತ್ತಲ್ಲ ಈ ಉದ್ಭುತಕ್ಕೂ ಆ ರೀತಿ ಇರ್ತಕ್ಕಂತಹ ಕೊಬ್ಬ, ಚಿಗುರಿನಂತೆ ಕೋಮಲವಾದಂತಹ ಹೊಟ್ಟೆ, ಆ ರೀತಿ ಇರ್ತಕ್ಕಂತಹ ಪರಮಾತ್ಮ. ಕಟಿ ತಟಿ ಶ್ರೋಣಿ ಕರಭೋರು ಧ್ವಜಾನ್ವಿತಂ ಚಾರು ಚಾರು ಜಾರು ಯುಗಂ ಜಾರು ಚಾರು ಸಂಯುತಂ ಬೃಹತ್ ಕಟಿ, ಒಳ್ಳೆ ವಿಶಾಲವಾದಂತಹ ಸೊಂಟವಂತೆ ಶ್ರೋಣಿ ಅಂದ್ರೆ ಪಕ್ಕೆ ವಿಶಾಲವಾಗಿದೆ. ಕರಭೋರು ಅಂದ್ರೆ ಆನೆ ಮರಿಯಂತೆ
ಆನೆ ಮೇಲೆ ಸೊಳ್ಳೆ ಅಂತ ತೊಡೆ ಇದೆಯಂತೆ ಆ ಎರಡು ತೊಡೆಯು ಆ ರೀತಿ ಸುಂದರ ಸುಂದಿಗಿದೆಯಂತೆ ಚಾರು ಸುಂದರವಾಗಿರ್ತಕ್ಕಂತಹ ಒಳ್ಳೆ ಮೊಣಕಾಲಲ್ಲಿ ಕೂಡ್ಕೊಂಡವರು ಜಂಘಾಯುಗಳ ಮಂಡಿ ಮತ್ತು ಮೊಣಕಾಲು ಇದರಿಂದ ಕೂಡ್ಕೊಂಡಿದ್ದಾರೆ ಸುಂದರವಾಗಿರ್ತಕ್ಕಂತಹ ಮಂಡಿ ಸುಂದರವಾಗಿರ್ತಕ್ಕಂತಹ ಮೊಣಕಾಲು ಒಳ್ಳೆ ಆನೆ ಮರಿಯಂತೆ ಸೊಳ್ಳಿನಂತೆ ಸುಂದರವಾದಂತಹ ತೊಡೆ ಈ ರೀತಿ ಇರತಕ್ಕಂತಹ ಬಲರಾಮ ಮತ್ತು ಶ್ರೀಕೃಷ್ಣನನ್ನ ಕಾಣ್ತಾ ಇದ್ದಾನೆ. ಅಕ್ರೂರ ತುಂಗ ಗುಲ್ಫಾರುಣ ನಖ ವ್ರಾತ ದೀಧಿತಿ ಭಿರ್ವೃತಂ ನವಾಂಗುಲ್ಯಂಗುಷ್ಠ ಪದೈಹಿ ಎತ್ತರವಾದಂತಹ ಗುಲ್ಫ ಅಂದ್ರೆ ಇದು ಕಾಲ ಗುಲ್ಫ ಅಂದ್ರೆ ಈ ಜಾಗಕ್ಕೆ ಗುಲ್ಫ ಅಂದ್ರೆ ಈ ಜಾಗ ಎತ್ತರವಾಗಿತ್ತಂತೆ ಗುಲ್ಫ. ಅರುಣ ನಖ ಕೆಂಪಾಗಿರ್ತಕ್ಕಂಥ ಉಗುರು ಅದರ ಸಮೂಹ ಅದರ ಕಾಂತಿಯಿಂದ ಸುದೆ ಆ ಕಾಲಿನಿಂದ ಒಳ್ಳೆ ಕಾಂತಿ ಸೂಸ್ತಾ ಇತ್ತಂತೆ ಆ ಉಗುರುಗಳಿಂದ ಕಾಲಿನ ಉಗುರುಗಳಿಂದ ಪರಮಾತ್ಮ ಕಾಲಿನ ಉಗುರುಗಳಿಂದ ಕಾಂತಿ ಹೊಚ್ಚುಮ್ತಾ ಇದ್ದಂತೆ. ಹೊರ ಹೊಸದಾಗಿರ್ತಕ್ಕಂತಹ ಅಂಗುಲಿ ಅಂಗುಷ್ಠದ ದಳದಿಂದ ಆ ಕಮಲದ ದಳದಿಂದ ಹೊಳೆಯುತ್ತಿರುವಂತಹ ಪಾದ ಪಂಕಜ ಕಾಲೆಂಬ ಕಮಲವು ಆ ರೀತಿ ಕಾಲು ಕಮಲದಂತೆ ತೋರ್ತಾ ಇತ್ತು. ಹೊಳೆಯುತ್ತಿರುವ ಹೊಸದಾಗಿರುವ ಕಮಲದ ಹೊಳೆಯುತ್ತಿರುವ ಕಮಲದಂತೆಯೇ ಪಾದವುಳ್ಳವನಾದ ಪರಮಾತ್ಮನ ಕಂಡವನಾದ ಅಂತ ಇದನ್ನ ಕಂಡ ಅನ್ನಕ್ಕೆ ಸೇರಿಸ್ಕೋಬೇಕು ಜದರ್ಶ ಅಂತ ಪದ ಸೇರಿಸ್ಕೋಬೇಕು. ಸುಮಹಾರಹಮಣಿ ವ್ರಾತ ಕಿರೀಟ ಕಟಕಾಂಗದೈಹಿ ಕಟಿಸೂತ್ರ ಬ್ರಹ್ಮ ಸೂತ್ರಹಾರ ನೂಪುರ ಕುಂಡಲೈಹಿ ಒಳ್ಳೆ ಬೆಲೆಯಿಂದ ಕೂಡಿದ್ದಾಗಿರುವಂತಹ ಮಣಿಯ ಸಮೂಹ ಒಳ್ಳೆ ಸುಂದರ ಕಿರೀಟ ತೋಳ್ಬಂದಿ ಅವ ಸೊಂಟ ಪಟ್ಟಿ ಆಮೇಲೆ ಕಟಿಸೂತ್ರ ಸೊಂಟ ಪಟ್ಟಿ ಬ್ರಹ್ಮಸೂತ್ರ ಜನವಾರ ಆ ಒಳ್ಳೆ ಹಾರ ಒಳ್ಳೆ ಗೆಜ್ಜೆ ಒಳ್ಳೆ ಕಿವಿ ಹಾಕುವಂತಹ ಕುಂಡಲಗಳು ಒಳ್ಳೆ ಸುಂದರವಾಗಿದೆ. ಮಹಾರಹ ಅತ್ಯಂತ ಬೆಲೆಯುಕ್ತವಾಗಿರ್ತಕ್ಕಂತಹ ಆಭರಣಗಳನ್ನು ಕೂಡ್ಕೊಂಡಿದ್ದಾನೆ ಪರಮಾತ್ಮ. ಅದನ್ನ ನೋಡ್ತಾ ಇದ್ದಾನೆ ಅಕ್ರೂರ. ಅವನಿಗೆ ಏನು ವಿಸ್ಮಿತ ಆಗಿದ್ದಾನೆ ಇಂಥ ದಿವ್ಯ ರೂಪ ಕಂಡು ಅವನಿಗೆ ಏನು ಇದೇ ಆಗ್ತೀನಿ ಸಾಕ. ಧಾಜಮಾನಂ ಪದ್ಮಕರಂ ಪದ್ಮಕರಂ ಶಂಕಚಕ್ರಗದಾಧರಂ ಶ್ರೀವತ್ಸವಕ್ಯ ಸಂಭ್ರಾಜ ಕೌಸ್ತುಭಂ ವನಮಾಲಿನಂ ಹೊಳೆಯುತ್ತಿರುವಂತಹ ಪದ್ಮದ ಮಾಲ ಪದ್ಮವನ್ನು ಕೈಯಲ್ಲಿ ಇಟ್ಕೊಂಡಿದ್ದಾನೆ ಕೈಯಲ್ಲಿ ಶಂಕಚಕ್ರ ಗದಾಪಾಣಿಯಾಗಿದ್ದಾನೆ ಗದಾಧಾರ ಶ್ರೀವತ್ಸವನ್ನು ಎದುರು ಧಾರಣೆ ಮಾಡ್ಕೊಂಡಿದ್ದಾನೆ ಹೊಳೆಯುತ್ತಿರುವಂತಹ ಕೌಸ್ತುಭವಾಣಿ ಆಗಿದ್ದಾನೆ ಒಳ್ಳೆ ವನಮಾಲಿ ಧಾರಣೆ ಮಾಡ್ಕೊಂಡಿದ್ದಾನೆ. ಆ ಪರಮಾತ್ಮನ ಈ ಶ್ಲೋಕವನ್ನು ಗಟ್ ಮಾಡಿ ಆ ಪರಮಾತ್ಮನನ್ನು ಧ್ಯಾನ ಮಾಡುವಾಗ ಒಂದೊಂದಾಗಿ ಒಂದೊಂದು ಪದಕ್ಕೂ ಅರ್ಥ ತಿಳ್ಕೊಂಡು ಅನುಸಂಧಾನ ಮಾಡ್ತಾ ಪರಮಾತ್ಮ ಚಿಂತನೆಯಲ್ಲಿ ಮುಳುಗಿದ್ರೆ ಅದ ಕೃಷ್ಣ ಧ್ಯಾನ ಕೃಷ್ಣ ಇದು ಸ್ತೋತ್ರ ಕೃಷ್ಣ ಭಜನೆ ಅಂತ ಆಗುತ್ತೆ. ಇಲ್ಲಿಂದ 41ನೇ ಶ್ಲೋಕದಿಂದ ಚಾರು ಪ್ರಸನ್ನ ವಚನ ಅಲ್ಲಿಂದ 51ನೇ ಶ್ಲೋಕದವರೆಗೆ 11 ಶ್ಲೋಕ ಕಟ್ ಮಾಡಿ ಕಂಠಸ್ಥ ಮಾಡಿಕೊಂಡು ಒಂದೊಂದ ಪದವನ್ನು ಬಿಡಿಸ್ಕೊಂಡು ಅದರ ಅರ್ಥ ಸಮೇತವಾಗಿ ಅನುಸಂಧಾನ ಮಾಡಿದ್ರೆ ಸಾಕ್ಷಾತ್ ಕೃಷ್ಣೋಪಾಸನೆ ನಾರಾಯಣ ಉಪಾಸನೆ ಆಗುತ್ತೆ ಎಂಬಲ್ಲಿಗೆ ಇವತ್ತಿನ ಪಠ ಮುಸಣ. ಇನ್ನೂ 5-6 ಶ್ಲೋಕ ಇದೆ. ಐದು ಶ್ಲೋಕ ಇನ್ನು 5 ನಿಮಿಷ ಆಗುತ್ತೆ. ಏನು ಹರಿಭಟ್ರ ಪುರಾಣ ಬಿಟ್ಟಲ್ಲಿಗೆ ಸಮಾಪ್ತಿ ಅಂತ ಗೋ ಬ್ರಾಹ್ಮಣೇ ಶುಭಸ್ತೆ ಲೋಕಾಸ್ಮಸ್ತಾಸ್ಮಿನೋ ಭವತು.